So good morning and welcome to this class. Electronics bagge ivattina class ide. Electronics annodu bahala mukhyavada vishaya. Yakendre namma suttlu iruva prati ondu yantra, prati ondu sadhana electronics ilde irlikke sadhya illa. Iga nimma suttlu nodi eshtu yantragalalli neevu electronics na kaanabahudu. Nimma munde ondu computer ide. ಅದರ ಭರ್ತಿ ಎಲೆಕ್ಟ್ರಾನಿಕ್ಸ್ ಇದೆ. ನಿಮ್ಮ ಮುಂದೆ ಒಂದು ಪ್ರೊಜೆಕ್ಟರ್ ಇದೆ, ಅದರ ಭರ್ತಿ ಎಲೆಕ್ಟ್ರಾನಿಕ್ಸ್ ಇದೆ. ನಿಮ್ಮ ಮುಂದೆ ಒಂದು ವೈಫೈ ಯಂತ್ರ ಇದೆ ಇಂಟರ್ನೆಟ್ಗೋಸ್ಕರ, ಅದರ ಭರ್ತಿ ಎಲೆಕ್ಟ್ರಾನಿಕ್ಸ್ ಇದೆ. ನಿಮ್ಮ ಮನೆಯಲ್ಲಿ ಮೊಬೈಲ್ ಫೋನ್, ಟೆಲಿವಿಷನ್, ರಿಮೋಟ್ ಕಂಟ್ರೋಲ್, ರೆಫ್ರಿಜಿರೇಟರ್, ಟಿವಿ, ಫ್ರಿಡ್ಜ್, ಫ್ಯಾನ್, ಲೈಟ್, ಏನೇ ಇದ್ರೂ ಅದರಲ್ಲಿ ಎಲೆಕ್ಟ್ರಾನಿಕ್ಸ್ ಇರೋದು ಸತ್ಯ, ಅದರಲ್ಲಿ ಇದ್ದೇ ಇರುತ್ತೆ. ಎಲೆಕ್ಟ್ರಾನಿಕ್ಸ್ ಇಲ್ಲದೆ ನಮ್ಮ ಈ ಜಗತ್ತು ಸಾಧ್ಯ ಆಗ್ತಿರ್ಲಿಲ್ಲ. ಇದು ಒಂದು ಬಹಳ ಮುಖ್ಯವಾದ ಅಂಶ. ನಿಮ್ಮಲ್ಲಿ ಯಾರು ಇಂಜಿನಿಯರಿಂಗ್ ಓದ್ತಿರೋ ಮುಂದೆ ಅವರಿಗೆ ಎಲೆಕ್ಟ್ರಾನಿಕ್ಸ್ ಅನ್ನೋ ವಿಷಯ ಬಹಳ ಮುಖ್ಯವಾದ ವಿಷಯ ಆಗುತ್ತೆ. ಅದಕ್ಕೆ ಇದನ್ನ ಗಮನ ಕೊಟ್ಟು ಕೇಳಿ. ಈಗ ನೀವು ಕಲಿಯೋದು ಬಹಳ ಸರಳವಾದ ವಿಷಯಗಳನ್ನ, ಕೆಲವು ಮೂಲ ತತ್ವಗಳನ್ನ ಮಾತ್ರ ಈ ಅಧ್ಯಾಯದಲ್ಲಿ ಕಲಿತೀರ ಇವತ್ತು. ಅದನ್ನ ನಾವು ಶುರು ಮಾಡೋಣ. ಮುಂದೆ ಹೋಗ್ತಾ ಹೋಗ್ತಾ ನೀವು ಎಲೆಕ್ಟ್ರಾನಿಕ್ಸ್ ಬಗ್ಗೆ ಓದಿದ್ರೆ ಇನ್ನ ಹೆಚ್ಚು ಮಾಹಿತಿ ನಿಮಗೆ ಬರುತ್ತೆ. ಇವತ್ತು ಕೆಲವು ಸರಳ ವಿಷಯಗಳಿಂದ ನಾವು ಎಲೆಕ್ಟ್ರಾನಿಕ್ಸ್ನ ಶುರು ಮಾಡೋಣ. ನಾ ಹೇಳ್ತಾ ಇರೋದೆಲ್ಲ ನಿಮಗೆ ಕ್ಲಿಯರ್ ಆಗಿ ಕೇಳಿಸ್ತಾ ಇದೆಯಾ? ಕೈ ಎತ್ತಿ ದಯವಿಟ್ಟು ಕೇಳಿಸ್ತಾ ಇದ್ರೆ ಎಲ್ಲರಿಗೂ. ಓಕೆ, ವೆರಿ ಗುಡ್. ಸೊ ಇವತ್ತಿನ ವಿಷಯ ಎಲೆಕ್ಟ್ರಾನಿಕ್ಸ್. ಈಗ ಎಲೆಕ್ಟ್ರಾನಿಕ್ಸ್ ಅನ್ನೋದು ಎಲ್ಲಾ ಕ್ಷೇತ್ರಗಳಲ್ಲೂ ಇದೆ. ವೈದ್ಯಕೀಯ ತಂತ್ರಜ್ಞಾನದಲ್ಲಿ ಎಕ್ಸ್ರೇ ತಗೊಂಡ್ರೆ ಅಥವಾ ಅಲ್ಟ್ರಾಸ್ಕ್ಯಾನ್ ಆದ್ರೆ ಅಥವಾ ಬ್ಲಡ್ ಪ್ರೆಷರ್ ತಗೊಂಡ್ರೆ, ಟೆಂಪರೇಚರ್, ಡಿಜಿಟಲ್ ಟೆಂಪರೇಚರ್ ತಗೊಂಡ್ರು ಕೂಡ ವೈದ್ಯಕೀಯ ವೃತ್ತಿಯಲ್ಲಿ ಅನೇಕ ಉದಾಹರಣೆಗಳಿವೆ ಎಲೆಕ್ಟ್ರಾನಿಕ್ಸ್ ಬಳಕೆ. ದೂರ ಸಂಪರ್ಕ, ಫೋನ್ ಆಗ್ಲಿ, ಮೊಬೈಲ್ ಫೋನ್ ಆಗ್ಲಿ, ಇಮೇಲ್ ಆಗ್ಲಿ, ಎಲ್ಲದರಲ್ಲೂ ಎಲೆಕ್ಟ್ರಾನಿಕ್ಸ್ ಉಪಯೋಗ ಇದ್ದೇ ಇರುತ್ತೆ. ರಕ್ಷಣಾ ವ್ಯವಸ್ಥೆ, ದೇಶಕ್ಕೆ ರಕ್ಷಣೆ ಒದಗಿಸ್ಬೇಕಾದ್ರೆ ಆ ತಂತ್ರಜ್ಞಾನ ಏನಿದೆ ಅದರಲ್ಲೇ ಎಲೆಕ್ಟ್ರಾನಿಕ್ಸ್ ಇದ್ದೇ ಇರುತ್ತೆ. ಈ ರೀತಿ ಕೈಗಾರಿಕೆ, ಕೈಗಾರಿಕೆಯಲ್ಲಿ ಕೂಡ ಎಲೆಕ್ಟ್ರಾನಿಕ್ಸ್ ಉಪಯೋಗ ಎಲ್ಲ ಕಡೆ ಇದೆ. ಸೊ ಈ ರೀತಿ ಅನೇಕ ಕ್ಷೇತ್ರಗಳಲ್ಲಿ ಎಲೆಕ್ಟ್ರಾನಿಕ್ಸ್ ಅನ್ನೋ ವಿಷಯ ಬಹಳ ಮುಖ್ಯವಾದದ್ದು. ಕೆಲವು ಮೂಲ ತತ್ವಗಳನ್ನ ಇವತ್ತು ನಾವು ಕಲಿಯೋಣ. ನಿಮಗೆ ಏನೇ ಪ್ರಶ್ನೆ ಇದ್ರೂ ನೀವು ಕೈ ಎತ್ತಬಹುದು, ನಾನು ನಿಮಗೆ ಆ ಪ್ರಶ್ನೆ ಕೇಳಲಿಕ್ಕೆ ಅವಕಾಶ ಮಾಡಿಕೊಡ್ತೀನಿ. ಈಗ ನಾ ಪಾಠ ಶುರು ಮಾಡೋದು ನಿಮ್ಗೆ ಕಾಣಿಸ್ತಾ ಇದೆ ಸ್ಕ್ರೀನ್. ಈಗ ಎಲೆಕ್ಟ್ರಾನಿಕ್ಸ್ ಅನ್ನೋ ಸ್ಕ್ರೀನ್ ಕಾಣಿಸುತ್ತಲ್ಲ ಎಲ್ಲರಿಗೂ ಕಾಣಿಸ್ತಾ ಇದೆಯಲ್ಲ ಸ್ಕ್ರೀನ್. ಇದ್ರ ಮೇಲೆ ನಾನು ಪಾಠವನ್ನ ಮಾಡ್ತೀನಿ. ಓಕೆ, ಎಲೆಕ್ಟ್ರಾನಿಕ್ಸ್ ಅನ್ನೋ ವಿಷಯ ಈಗ ಈ ರೀತಿ ಯಾಕೆ ಪಾಠ ಮಾಡ್ತೀವಿ ಅಂದ್ರೆ, ಕೆಲವು ವಿಷಯಗಳನ್ನ ನಿಮ್ಗೆ ಚಿತ್ರದ ಮೂಲಕ ಹೇಳಿದ್ರೆ ನಿಮ್ಗೆ ಚೆನ್ನಾಗಿ ಅರ್ಥ ಆಗತ್ತೆ ಅಂತ ಹೇಳಿ, ಕೆಲವು ಬಾರಿ ಕೆಲವು ತತ್ವಗಳನ್ನ ಹೇಳ್ಕೊಡ್ಲಿಕ್ಕೆ ಈ ರೀತಿ ನಾವು ಪಾಠ ಮಾಡ್ತೀವಿ. ವಾಹಕಗಳು ಅಂದ್ರೆ ಏನು ಅಂತ ಮೊದಲು ನಾವು ಚರ್ಚೆ ಮಾಡೋಣ. ಒಂದು ತಾಮ್ರದ ತಂತಿಯನ್ನ ತಗೊಂಡ್ರೆ ಆ ತಾಮ್ರದ ತಂತಿಯ ಒಳಗಡೆ ನೀವು ನೋಡಿದ್ರೆ, ಒಂದು ಭಾಗವನ್ನ ತಗೊಂಡು ಅದರ ಒಳಗೆ ಸೂಕ್ಷ್ಮವಾಗಿ ನೋಡಿದ್ರೆ ಅದರಲ್ಲಿ ಪರಮಾಣುಗಳು ಇರುತ್ತೆ. ಹೌದೋ ಅಲ್ಲೋ? ತಾಮ್ರದ ಪರಮಾಣುಗಳು ಇರುತ್ತೋ ಇಲ್ಲೋ? ಇರುತ್ತೆ. ಪರಮಾಣುವಲ್ಲಿ ಏನೇನು ಭಾಗಗಳಿವೆ? ಋಣ ಮತ್ತು ಧನ ಮತ್ತು ಶೂನ್ಯ ಘಟಕ. ಹೌದಲ್ಲೋ? ಮೂರು ರೀತಿಯ ಆ ಪದಾರ್ಥಗಳಿಂದ ಒಂದು ಪರಮಾಣು ಆಗಿರುತ್ತೆ. ಈಗ ಲೋಹಗಳಲ್ಲಿ ಚಲಿಸುವ ಎಲೆಕ್ಟ್ರಾನ್ಗಳೇ ವಿದ್ಯುತ್ ವಾಹಕಕ್ಕೆ ಕಾರಣ. ಅಂದ್ರೆ ಒಂದು ಪರಮಾಣುವಿಂದ ಮತ್ತೊಂದು ಪರಮಾಣುಗೆ ಎಲೆಕ್ಟ್ರಾನ್ ಚಲಿಸುತ್ತೆ. ಆ ರೀತಿ ಅನೇಕ ಎಲೆಕ್ಟ್ರಾನ್ಗಳು ಒಂದು ಪರಮಾಣುವಿಂದ ಇನ್ನೊಂದು ಪರಮಾಣುಗೆ ಚಲಿಸ್ತಾ ಹೋದಾಗ ಅದೊಂದು ಹರ್ಕೊಂಡು ಹೋದಂತೆ ಆಗುತ್ತೆ. ಅದೇ ನಾವು ವಿದ್ಯುತ್ ಅಂತ ಕರೆಯೋದು.
ಈಗ ನೋಡಿ ಇನ್ನೊಂದು ರೀತಿಯಲ್ಲಿ ಅದನ್ನು ನೋಡಿದ್ರೆ, ಇಲ್ಲಿ ಗಮನಿಸಿ, ಒಂದು ಎಲೆಕ್ಟ್ರಾನ್ ಈ ಪರಮಾಣುವಿಂದ ಈ ಪರಮಾಣುಗೆ ಹೋಗುತ್ತೆ, ನಂತರ ಈ ಎಲೆಕ್ಟ್ರಾನ್ ಈ ಪರಮಾಣುವಿಂದ ಮತ್ತೊಂದು ಪರಮಾಣುಗೆ ಹೋಗ್ತಾ ಇದೆ. ಕಾಣಿಸ್ತಾ ಇದೆಯಾ? ಇದು ಈ ರೀತಿಯಲ್ಲಿ ಈ ಎಲೆಕ್ಟ್ರಾನ್ಗಳು ಒಂದು ಪರಮಾಣುವಿಂದ ಮತ್ತೊಂದು ಪರಮಾಣುಗೆ ಹೀಗೆ ಹರ್ಕೊಂಡು ಹೋದಾಗ ಅದನ್ನ ನಾವು ವಿದ್ಯುತ್ ವಾಹಕತೆ ಅಂತ ಕರಿತೀವಿ. ಸೊ ಲೋಹಗಳಲ್ಲಿ ಚಲಿಸುವ ಎಲೆಕ್ಟ್ರಾನ್ಗಳೇ ವಿದ್ಯುತ್ ವಾಹಕಕ್ಕೆ ಕಾರಣ. ಈ ಚಲಿಸುವ ಎಲೆಕ್ಟ್ರಾನ್ ಇಲ್ದಿದ್ರೆ ವಿದ್ಯುತ್ ಚಾಲನೆ ನಡೆಯಕ್ಕೆ ಆಗ್ತಿರಲಿಲ್ಲ. ಆಯ್ತಾ, ತಿಳಿತಲ್ಲ? ಲೋಹಗಳಲ್ಲಿ ಇದು ಈ ರೀತಿ ನಡೆಯುತ್ತೆ. ಇವು ವಾಹಕಗಳು ಅಂದ್ರೆ ಇದರಲ್ಲಿ ವಿದ್ಯುತ್ ಪ್ರವಾಹ ಸಾಧ್ಯ ಅಂತ ಅರ್ಥ. ತಿಳಿತಲ್ಲ? ಇದು ವಿದ್ಯುತ್ ಪ್ರವಾಹ ಸಾಧ್ಯ ಆಗೋದು ಒಂದು ಪರಮಾಣುವಿಂದ ಮತ್ತೊಂದು ಪರಮಾಣುಗೆ ಹೋಗುವಂತ ಎಲೆಕ್ಟ್ರಾನ್ ನಿಂದ ಸಾಧ್ಯ. ಆದ್ರೆ ಕೆಲವು ವಸ್ತುಗಳಲ್ಲಿ ವಿದ್ಯುತ್ ವಾಹಕತೆ ಸಾಧ್ಯ ಆಗೋದಿಲ್ಲ. ಅನೇಕ ಬಾರಿ ನೀವು ಈ ತರ ವಸ್ತುಗಳನ್ನ ನೋಡಿರ್ತೀರ. ಈಗ ನೋಡಿ, ಇಲ್ಲಿ ಒಳಗಡೆ ಇರೋದು ಒಂದು ತಾಮ್ರದ ತಂತಿ. ಅದು ಒಂದು ವಿದ್ಯುತ್ ವಾಹಕ. ಆದ್ರೆ ಅದರ ಸುತ್ತಲೂ ಇರೋದು ಈ ಕೆಂಪು ಬಣ್ಣದೇನು, ಅದು ಒಂದು ಪ್ಲಾಸ್ಟಿಕ್ ಪೈಪ್ ಇರುತ್ತೆ. ಅದೇನು? ನಿರೋಧಕ. ಅದು ವಿದ್ಯುತ್ ಅನ್ನ ಹರಿಲಿಕ್ಕೆ ಬಿಡೋದಿಲ್ಲ. ನಾವು ಈ ರೀತಿ ಯಾಕೆ ಮಾಡ್ತೀವಿ? ಯಾವುದೇ ಒಂದು ವಿದ್ಯುತ್ ಸಾಧನವನ್ನ ನೋಡಿದ್ರೆ ಅದರಲ್ಲಿ ವಾಹಕಗಳ ಬಳಕೆ ಮತ್ತು ನಿರೋಧಕಗಳ ಬಳಕೆ ಎರಡೂ ಇರುತ್ತೆ. ಈಗ ಇಲ್ಲಿ ಸ್ವಿಚ್ ನೋಡಿ, ಈ ರೀತಿಯ ಸ್ವಿಚ್. ಇದರಲ್ಲಿ ನೀವು ಸ್ವಿಚ್ ಮುಟ್ಟಿದ ಕೂಡಲೇ ನಿಮಗೆ ಶಾಕ್ ಹೊಡೆದ್ರೆ ಅದು ನಡೀತದ? ಅದು ನಿಮ್ಗೆ ಸರಿ ಹೋಗತ್ತಾ? ಸ್ವಿಚ್ ಹಾಕಕ್ ಹೋದಾಗ ನಿಮ್ಗೆ ಶಾಕ್ ಹೊಡೆದ್ರೆ ನಿಮ್ಗೆ ಸರಿ ಹೋಗತ್ತಾ? ಇಲ್ಲ ತಾನೆ? ಆ ಸ್ವಿಚ್ ಅನ್ನೋ ಒಂದು ವಸ್ತು ಎರಡು ರೀತಿಯ ವಸ್ತುಗಳಿಂದ ಮಾಡಲ್ಪಟ್ಟಿರುತ್ತೆ. ಒಳಗಡೆ ಇರೋದು ವಾಹಕಗಳು, ವೈರ್ಗಳಿರುತ್ತೆ. ಹೊರಗಡೆ ಪ್ಲಾಸ್ಟಿಕ್ ಸ್ವಿಚ್ ಅನ್ನ ಯಾಕೆ ಮಾಡ್ತಾರೆ ಅಂದ್ರೆ ನೀವು ಅದನ್ನ ಮುಟ್ಟಿದಾಗ ನಿಮಗೆ ಶಾಕ್ ಹೊಡಿಬಾರ್ದು. ಸೊ ಯಾವುದೇ ಒಂದು ಸಾಧನವನ್ನ ನೋಡಿದಾಗ ಅದರಲ್ಲಿ ವಾಹಕಗಳ ಬಳಕೆನೂ ಇರುತ್ತೆ, ನಿರೋಧಕಗಳ ಬಳಕೆನೂ ಇರುತ್ತೆ. ಇಲ್ಲಿ ಈಗ ನೋಡಿ, ಇದು ಪ್ಲಗ್ ಅಲ್ಲಿ ಇಲ್ಲಿ ಇದಲ್ಲ, ಇದು ಇದು ವಾಹಕ ತಾಮ್ರದ್ದು. ಆದ್ರೆ ಈ ಬಿಳಿ ಪ್ಲಾಸ್ಟಿಕ್ ಏನಿದೆ ಅದು ಏನು, ಪ್ಲಾಸ್ಟಿಕ್ ಅನ್ನೋದು ನಿರೋಧಕ. ಸೊ ಯಾವುದೇ ಒಂದು ಈ ತರ ವಸ್ತುವನ್ನ ನೋಡಿದಾಗ, ಈ ತರ ಯಂತ್ರವನ್ನು ನೋಡಿದಾಗ ವಾಹಕಗಳ ಬಳಕೆನೂ ಹೌದು, ನಿರೋಧಕಗಳ ಬಳಕೆನೂ ಇರುತ್ತೆ. ನಿರೋಧಕಗಳು ಅಂದ್ರೆ ಅದು ವಿದ್ಯುತ್ ಪ್ರವಾಹವನ್ನ ಆಗ್ಲಿಕ್ಕೆ ಬಿಡೋದಿಲ್ಲ. ಅಂದ್ರೆ ಏನು, ವಾಹಕಗಳಲ್ಲಿ ವಿದ್ಯುತ್ ಪ್ರವಾಹ ಹೇಗಾಯ್ತು? ಅದು ಆಗಿದ್ದು ಹೀಗೆ, ಒಂದು ಪರಮಾಣುವಿಂದ ಇನ್ನೊಂದು ಪರಮಾಣುಗೆ ಚಲಿಸ್ತಾ ಹೋಗೋ ಎಲೆಕ್ಟ್ರಾನ್ಸ್ ಇಂದ ಈ ವಿದ್ಯುತ್ ಪ್ರವಾಹ ಸಾಧ್ಯ. ಇಲ್ಲಿ ನೀವು ಈ ಚಿತ್ರದಲ್ಲಿ ನೋಡಿದ್ದೀರ, ಒಂದು ಪರಮಾಣುವಿಂದ ಇನ್ನೊಂದು ಪರಮಾಣುಗೆ ಹೋಗ್ತಾ ಇದೆ. ಆದ್ರೆ ನಾನು ನೋಟ್ಸ್ನ ಬರೀಲಿಕ್ಕೆ ಆಮೇಲೆ ಅವಕಾಶ ಕೊಡ್ತೀನಿ. ಈಗ ನಾನು ಮಾತಾಡ್ತಾ ಇದ್ದಾಗ, ಈ ಚಿತ್ರಗಳನ್ನ ತೋರಿಸ್ತಾ ಇದ್ದಾಗ ನೀವು ದಯವಿಟ್ಟು ಗಮನ ಕೊಟ್ಟು ಕೇಳಿ, ನೋಟ್ಸ್ ಬರೀಲಿಕ್ಕೆ ನಾನು ಅವಕಾಶ ಮಾಡಿಕೊಡ್ತೀನಿ. ಸೊ ನಿರೋಧಕಗಳು ಅಂದ್ರೆ ವಿದ್ಯುತ್ ಪ್ರವಾಹ ಅದರಲ್ಲಿ ಸಾಧ್ಯ ಇಲ್ಲ. ಆಯ್ತಾ, ಈ ಚಿತ್ರದಲ್ಲೂ ನೋಡಿ, ಒಳಗಡೆ ಇರೋದು ವಾಹಕ, ಈ ಹೊರಗಡೆ ರಬ್ಬರ್ ಇರೋದು ನಿರೋಧಕ. ಆಯ್ತಾ, ಸೊ ಯಾವುದೇ ಒಂದು ಯಂತ್ರದಲ್ಲಿ ಈ ರೀತಿಯ ವಾಹಕ ಮತ್ತು ನಿರೋಧಕಗಳ ಬಳಕೆ ಇದ್ದೇ ಇರುತ್ತೆ. ನಾನು ಬೋರ್ಡ್ ಮೇಲೆ ಬರಿತಾ ಇರೋದು ಎಲ್ಲರಿಗೂ ಕಾಣಿಸ್ತಾ ಇದೆ ತಾನೆ? ಓಕೆ. ಈಗ ಅನೇಕ ನಿರೋಧಕಗಳಿವೆ. ಗ್ಲಾಸ್ ಒಂದು ಉತ್ತಮ ಉದಾಹರಣೆ, ಮರ, ವುಡ್, ರಬ್ಬರ್, ಪ್ಲಾಸ್ಟಿಕ್, ಈ ರೀತಿಯ ಅನೇಕ ವಸ್ತುಗಳು ನಿರೋಧಕಗಳು, ಅವು ವಿದ್ಯುತ್ ಪ್ರವಾಹನ ಸಾಧ್ಯ ಮಾಡುವುದಿಲ್ಲ. ವಾಹಕಗಳ ಕೆಲವು ಉದಾಹರಣೆಗಳು, ಅನೇಕ ಲೋಹಗಳು ಕೂಡ ವಾಹಕಗಳು. ತಾಮ್ರ ಇರ್ಬೋದು, ಬೆಳ್ಳಿ ಇರ್ಬೋದು, ಚಿನ್ನ ಇರ್ಬೋದು, ಅವೆಲ್ಲ ಲೋಹಗಳು. ಲೋಹಗಳು ಸಾಮಾನ್ಯ ಒಳ್ಳೆ ವಾಹಕಗಳು.
ಆಯ್ತಾ. ಸೊ ನಾವು ವಾಹಕಗಳ ಬಗ್ಗೆ ಮಾತಾಡಿದ್ವಿ, ನಿರೋಧಕಗಳ ಬಗ್ಗೆ ಮಾತಾಡಿದ್ವಿ, ವಿದ್ಯುತ್ ಚಲನೆ ವಾಹಕಗಳಲ್ಲಿ ಹೇಗೆ ಸಾಧ್ಯ ಅಂತ ಕೂಡ ಮಾತಾಡಿದ್ವಿ. ಒಂದು ಪರಮಾಣುವಿನ ಇನ್ನೊಂದು ಪರಮಾಣುಗೆ ಹೋಗ್ಲಿಕ್ಕೆ ಎಲೆಕ್ಟ್ರಾನ್ಸ್ಗೆ ಸ್ವತಂತ್ರ ಎಲೆಕ್ಟ್ರಾನ್ಸ್ ಇರ್ತವೆ. ಒಂದು ಪರಮಾಣುವಿಂದ ಇನ್ನೊಂದು ಪರಮಾಣುಗೆ ಹೋಗ್ಲಿಕ್ಕೆ ಸಾಧ್ಯ, ಆ ಸ್ವಾತಂತ್ರ್ಯ ಇರೋದ್ರಿಂದ ಈ ಎಲೆಕ್ಟ್ರಾನ್ ಚಲನೆ ಸಾಧ್ಯ ಆಗಿರೋದ್ರಿಂದ ವಿದ್ಯುತ್ ಪ್ರವಾಹ ಸಾಧ್ಯ ವಾಹಕಗಳಲ್ಲಿ. ತಿಳಿತಲ್ಲ. ಈಗ ಮುಂದಿನ ವಿಷಯ ಬರ. ಆದ್ರೆ ಎಲೆಕ್ಟ್ರಾನಿಕ್ಸ್ ಅನ್ನೋ ವಿಷಯ ಕೇವಲ ನಿರೋಧಕಗಳು ಮತ್ತು ವಾಹಕಗಳ ಬಗ್ಗೆ ಅಲ್ಲ, ಒಂದು ಹೊಸ ರೀತಿ ವಸ್ತುಗಳ ಬಗ್ಗೆ ಇದೆ. ಅವಕ್ಕೆ ನಾವು ಅರೆವಾಹಕಗಳು ಅಂತ ಕರಿತೀವಿ. ಇವು ಒಳ್ಳೆಯ ವಾಹಕಗಳು ಅಲ್ಲ, ಅವಾಹಕಗಳು ಅಲ್ಲ, ಅಂದ್ರೆ ನಡುವೆ ಇದ್ದಂತೆ. ಈಗ ಬೆಳ್ಳಿ, ತಾಮ್ರ, ಚಿನ್ನ ಅಂತವು ಒಳ್ಳೆಯ ವಾಹಕಗಳು. ಗ್ಲಾಸ್, ರಬ್ಬರ್, ಪ್ಲಾಸ್ಟಿಕ್ ಅನ್ನೋವು ಒಳ್ಳೆಯ ನಿರೋಧಕಗಳು ಅಥವಾ ಅವಾಹಕಗಳು. ನಡುವೆ ಇದ್ದ ಕೆಲವು ವಸ್ತುಗಳು ಅವು ಒಳ್ಳೆಯ ವಾಹಕಗಳು ಅಲ್ಲ, ಒಳ್ಳೆಯ ಅವಾಹಕಗಳು ಅಲ್ಲ. ಕೆಲವು ಉದಾಹರಣೆ ಕೊಡ್ಬೋದು. ಸಿಲಿಕಾನ್ ಅನ್ನುವ ವಸ್ತು ಮತ್ತು ಜರ್ಮೇನಿಯಂ ಅನ್ನುವ ವಸ್ತು, ಇವು ಅರೆವಾಹಕಗಳು. ಅಂದ್ರೆ ವಾಹಕಗಳು ಅಲ್ಲ, ಅರೆವಾಹಕಗಳು ಅಲ್ಲ ಅಂತ ಅರ್ಥ. ಈಗ ನೀವು ಅರೆವಾಹಕಗಳ ವಾಹಕತ್ವವನ್ನ ನೋಡಿದ್ರೆ, ಅರೆವಾಹಕಗಳ ವಾಹಕತ್ವ ಒಳ್ಳೆಯ ವಾಹಕಗಳಕ್ಕಿಂತ ಕಡಿಮೆ ಇರುತ್ತೆ, ನಿರೋಧಕಗಳಿಂದ ಜಾಸ್ತಿ ಇರುತ್ತೆ, ನಡುವೆ ಇರುತ್ತೆ. ವಾಹಕಗಳ ಮತ್ತು ಅವಾಹಕಗಳ ನಡುವೆ ಇರುವ ವಸ್ತುಗಳು ಅರೆವಾಹಕಗಳು. ಅಂದ್ರೆ ನಿಮ್ಗೆ ಶಬ್ದದಿಂದನೇ ತಿಳಿಬೇಕು, ವಾಹಕಗಳಲ್ಲ ಅವು, ಅವಾಹಕಗಳು ಅಲ್ಲ, ನಡುವೆ ಇರುವ ವಸ್ತುಗಳು ಅರೆವಾಹಕಗಳು ಅಂತ ಕರಿತೀವಿ. ಇದರ ಮಹತ್ವ ಏನು ಅಂತ ಮುಂದೆ ನಾವು ಕಲಿಯೋಣ. ಈಗ ಸಿಲಿಕಾನ್ ನಾವು ಭೂಮಿಯಿಂದ ಪಡಿತೀವಿ. ಸಿಲಿಕಾನ್ ಈ ರೀತಿ ಕಾಣಿಸುತ್ತೆ, ಇಲ್ಲಿ ನೋಡಿ, ಇದು ಬೆಳ್ಳಿ ತರಾನೇ ಹೊಳಿತಾ ಇದೆ, ಇದು ಸಿಲಿಕಾನ್ ವಸ್ತು. ಇದರ ಚಿತ್ರವನ್ನು ನೋಡಿ. ಈಗ ಸಿಲಿಕಾನ್ ವಿಶೇಷತೆ ಏನು ಅಂತ, ಅದು ಅರೆವಾಹಕ ಯಾಕಾಗುತ್ತೆ ಅಂತ ನಾವು ಕಲಿಬೇಕಾದ್ರೆ, ಸಿಲಿಕಾನ್ ಧಾತುವಿನ ಪರಮಾಣುವಿನ ರಚನೆ ಬಗ್ಗೆ ನಾವು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಸಿಲಿಕಾನ್ ಅನ್ನೋದ್ರಲ್ಲಿ, ಆ ಪರಮಾಣುವಿನಲ್ಲಿ 14 ಪ್ರೋಟಾನ್, 14 ನ್ಯೂಟ್ರಾನ್ ಮತ್ತು 14 ಎಲೆಕ್ಟ್ರಾನ್ ಇರುತ್ತೆ. ಸಿಲಿಕಾನ್ ಪರಮಾಣುವಿನಲ್ಲಿ ಸಿಲಿಕಾನ್ ಪರಮಾಣುವಿನಲ್ಲಿ 6 ಪ್ರೋಟಾನ್, ಅಂದ್ರೆ ಇವು ಧನ ಕಣಗಳು. 6 ಪ್ರೋಟಾನ್ ಅಂದ್ರೆ ಇವು ಧನ ಕಣಗಳು. ಸಿಲಿಕಾನ್ ನಲ್ಲಿ 14 ಪ್ರೋಟಾನ್ಗಳು, 14 ನ್ಯೂಟ್ರಾನ್ ಅಂದ್ರೆ ಶೂನ್ಯ ಕಣಗಳು, ಮತ್ತು 14 ಎಲೆಕ್ಟ್ರಾನ್ ಋಣ ಕಣಗಳು. ಇದು ಬಹಳ ಮುಖ್ಯ. ಈಗ ಪ್ರೋಟಾನ್ ಮತ್ತೆ ನ್ಯೂಟ್ರಾನ್ ಸೇರ್ಕೊಂಡು ಏನಾಗುತ್ತೆ, ಪರಮಾಣುವಿನ ನಡುವೆ ಇರುವ ನ್ಯೂಕ್ಲಿಯಸ್ ಆಗುತ್ತೆ. ಹೌದಲ್ಲ, ಪರಮಾಣು ರಚನೆ ಬಗ್ಗೆ ನೀವು ಕಲ್ತಿದ್ದೀರಿ.
ಪ್ರೋಟಾನ್ ಮತ್ತೆ ನ್ಯೂಟ್ರಾನ್ ಸೇರಿ ಪರಮಾಣುವಿನ ನಡುವೆ ಇರುವ ಒಂದು ನ್ಯೂಕ್ಲಿಯಸ್ ಆಗುತ್ತೆ. ನ್ಯೂಕ್ಲಿಯಸ್ ಸುತ್ತಲೂ ಇರೋದೇನು? ಎಲೆಕ್ಟ್ರಾನ್ಸ್. ಹೌದಲ್ಲ, ಕಲ್ತಿದ್ದೀರೋ ಇಲ್ಲ? ಕಲ್ತಿದ್ದೀರಿ. ಈಗ ಇದು 14 ಪ್ರೋಟಾನ್, 14 ನ್ಯೂಟ್ರಾನ್ ನ್ಯೂಕ್ಲಿಯಸ್ ಒಳಗಡೆ ನಡುವೆ ಸೇರ್ಕೊಂಡಿದೆ. ಆ ನ್ಯೂಕ್ಲಿಯಸ್ ಸುತ್ತಲೂ ಇರೋದು ಎಲೆಕ್ಟ್ರಾನ್ಸ್. ಈ 14 ಎಲೆಕ್ಟ್ರಾನ್ಸ್ ಏನಿದೆ, ಅವು ಬೇರೆ ಬೇರೆ ಕವಚಗಳಲ್ಲಿ ಹರಡಿಕೊಂಡು ಹೋಗಿದೆ. ಅದು ಯಾವ ರೀತಿ ಹರಡಿದೆ ಅಂತ ನಾವು ಈ ಚಿತ್ರದ ಮೂಲಕ ನೋಡೋಣ. ಇದನ್ನ ಗಮನಿಸಿ, ಇದನ್ನ ಅರ್ಥ ಮಾಡ್ಕೊಳ್ಳೋದು ಎಲೆಕ್ಟ್ರಾನಿಕ್ಸ್ ತಿಳಿಬೇಕಾದ್ರೆ ಇದು ಒಂದು ಮುಖ್ಯವಾದ ವಿಷಯ. ಸಿಲಿಕಾನ್ ಅನ್ನೋದು ಯಾಕೆ ವಿಶೇಷ ವಸ್ತು ಅಂತ ಈಗ ತಿಳಿಯುತ್ತೆ. ಸೊ ನ್ಯೂಕ್ಲಿಯಸ್ ಅಂತ ಏನಿದೆ ಪರಮಾಣುವಿನ ನಡುವಿನಲ್ಲಿ, ಅದರಲ್ಲಿ 14 ಪ್ರೋಟಾನ್ ಇದೆ ಮತ್ತು 14 ನ್ಯೂಟ್ರಾನ್ ಇದೆ. ಈಗ ಉಳ್ಕೊಂಡಿರೋದೇನು, 14 ಎಲೆಕ್ಟ್ರಾನ್ಗಳನ್ನು ನಾವು ಈ ಕವಚಗಳಲ್ಲಿ ಇಡಬೇಕು. ಮೊದಲ ಕವಚದಲ್ಲಿ 2 ಎಲೆಕ್ಟ್ರಾನ್ ಬರುತ್ತೆ. ಈ ಕವಚದಲ್ಲಿ 2 ಎಲೆಕ್ಟ್ರಾನ್ಕ್ಕಿಂತ ಜಾಸ್ತಿ ಹಿಡಿಸೋದಿಲ್ಲ. ಇದು ಅತಿ ಒಳಗಡೆ ಇರುವ ಕವಚ, ಇದರಲ್ಲಿ ಕೇವಲ 2 ಎಲೆಕ್ಟ್ರಾನ್ ಹಿಡಿಸ್ತಾರೆ. ನಂತರದ ಕವಚದಲ್ಲಿ 8 ಎಲೆಕ್ಟ್ರಾನ್ ಕೂಡ್ಲಿಕ್ಕೆ ಸಾಧ್ಯ. ಇದು 2ನೇ ಕವಚ, ಇದು ಮೊದಲನೇ ಕವಚ. ಇದು 2ನೇ ಕವಚ. ಮೊದಲನೇ ಕವಚದಲ್ಲಿ ಕೇವಲ 2 ಎಲೆಕ್ಟ್ರಾನ್ ಕೂಡ್ಲಿಕ್ಕೆ ಸಾಧ್ಯ, 2ನೇ ಕವಚದಲ್ಲಿ 8 ಎಲೆಕ್ಟ್ರಾನ್ ಕೂಡ್ಲಿಕ್ಕೆ ಸಾಧ್ಯ. ಈಗ ಉಳ್ಕೊಂಡಿರೋದು ಎಷ್ಟು? 4. ಒಟ್ಟು ಇರೋದು 14. ಹೌದಲ್ಲ? ಆ 4 ಎಲೆಕ್ಟ್ರಾನ್ಗಳು 3ನೆಯ ಕವಚದಲ್ಲಿ ಕೂಡ್ತವೆ. ಮೂರನೆಯ ಕವಚದಲ್ಲಿ 4 ಎಲೆಕ್ಟ್ರಾನ್. ಇದು ಇದುವರೆಗೆ ಚರ್ಚೆ ಮಾಡಿರೋದು ಬಹಳ ಸುಲಭವಾದ ವಿಷಯ. 14 ಎಲೆಕ್ಟ್ರಾನ್ಗಳು ಈ 3 ಕವಚಗಳಲ್ಲಿ ಹರಡಿವೆ. ಮೊದಲನೇ ಕವಚದಲ್ಲಿ 2, 2ನೇ ಕವಚದಲ್ಲಿ 8 ಮತ್ತು 3ನೇ ಕವಚದಲ್ಲಿ 4. ತಿಳಿತಲ್ಲ? ಈಗ ನಮ್ಮ ಗಮನ ಕೇವಲ 3ನೇ ಕವಚದಲ್ಲಿ ಇರುವ ಈ 4 ಎಲೆಕ್ಟ್ರಾನ್ ಮೇಲೆ ಮಾತ್ರ ಇರಲಿ, ಆಯ್ತಾ? ಒಳಗಡೆ ಕವಚಗಳಲ್ಲಿ ಇರುವ 2 ಮತ್ತು 8 ಎಲೆಕ್ಟ್ರಾನ್ ಮೇಲೆ ನಮ್ಮ ಗಮನ ಈಗ ಬೇಡ, ನಾವು ಅದನ್ನ ಮರ್ತುಬಿಡೋಣ. ಕೇವಲ 3ನೇ ಕವಚದಲ್ಲಿ ಇರುವ ಎಲೆಕ್ಟ್ರಾನ್ಗಳನ್ನ ನೀವು ನೋಡಿದಾಗ 3ನೇ ಕವಚದಲ್ಲಿ ಇರೋದು ಎಷ್ಟು? 4. 4 ಎಲೆಕ್ಟ್ರಾನ್ ಇದೆಯಲ್ಲ. ಅತಿ ಹೊರಗಿನ ಕವಚದಲ್ಲಿ ಇರುವ ಎಲೆಕ್ಟ್ರಾನ್ಗಳ ಸಂಖ್ಯೆಯನ್ನ ನಾವು ವೇಲೆನ್ಸಿ ಅಂತ ಕರಿತೀವಿ. ನೀವು ಕೆಮಿಸ್ಟ್ರಿನು ಓದಿರ್ಬೋದು. ಹೌದಲ್ಲ? ವೇಲೆನ್ಸಿ ಅಂದ್ರೆ ಏನು? ಯಾವುದೇ ಒಂದು ಧಾತುವಿನ ಪರಮಾಣುವಿನಲ್ಲಿ ಅತಿ ಹೊರಗಡೆ ಇರುವ ಕವಚದಲ್ಲಿ ಎಲೆಕ್ಟ್ರಾನ್ಸ್ ಎಷ್ಟಿವೆ ಅಂತ ಸೂಚಿಸುತ್ತೆ. ಈ ಸಿಲಿಕಾನ್ನಲ್ಲಿ ಎಷ್ಟಿದೆ? 4. ಸೊ ಸಿಲಿಕಾನ್ ಅನ್ನ ವೇಲೆನ್ಸಿ 4. ಈ 4 ಹೇಗೆ ಬಂತು? ಮೊದಲನೇ ಕವಚದಲ್ಲಿ 2, 2ನೇ ಕವಚದಲ್ಲಿ 8, 3ನೇ ಕವಚದಲ್ಲಿ ಉಳಿದ 4 ಎಲೆಕ್ಟ್ರಾನ್ ಉಳ್ಕೊಂಡಿದೆಯಲ್ಲ, ಅದಕ್ಕೆ ಸಿಲಿಕಾನ್ನ ವೇಲೆನ್ಸಿ 4. ಆಯ್ತು, ಈಗ ಮುಂದಿನ ವಿಷಯ. ಈಗ ಇದು ನಾವು ನೋಡ್ತಾ ಇರೋದು ಈ ಚಿತ್ರ ಏನು ತೋರಿಸುತ್ತೆ ಅಂದ್ರೆ ಸಿಲಿಕಾನಿನ ಒಂದು ಪರಮಾಣುನ ಮಾತ್ರ ತೋರಿಸುತ್ತೆ. ಆದ್ರೆ ನಾವು ಒಂದು ಸಿಲಿಕಾನಿನ ಒಂದು ಹರಳನ್ನ ತಗೊಂಡ್ರೆ ಅದರಲ್ಲಿ 100,000,000,000 ಪರಮಾಣುಗಳು ಇರುತ್ತೆ. ಒಂದು ಸಿಲಿಕಾನ್ ಹರಳಿನಲ್ಲಿ 100,000,000,000 ಪರಮಾಣುಗಳು ಇರುತ್ತೆ. ಅವುಗಳ ರಚನೆ ಏನು ಅಂತ ನೋಡ್ಬೇಕಾದ್ರೆ ಕೇವಲ ಒಂದು ಪರಮಾಣುವಿನ ಚಿತ್ರ ನೋಡಿ ಅದು ನಮ್ಗೆ ತಿಳಿಯೋದಿಲ್ಲ. ಈ ಪರಮಾಣುಗಳು ಒಂದಕ್ಕೊಂದು ಯಾವ ರೀತಿ ಜೋಡಣೆ ಹೊಂದಿರುತ್ತವೆ ಅಂತ ಈಗ ಚರ್ಚೆ ಮಾಡೋಣ. ಇದುವರೆಗೆ ಮಾತಾಡ್ತಾ ಇರೋದೆಲ್ಲ ತಿಳಿತಾ ಇದೆಯಾ? ಓಕೆ, ವೆರಿ ಗುಡ್. ಕುಡೂರ್ ಸ್ಕೂಲ್ನಲ್ಲಿ ಕ್ಯಾಮರಾ ಮೇಲ್ಗಡೆ ಸೇರ್ಕೊಂಡ್ಬಿಟ್ಟಿದೆ. ಅದನ್ನ ಮಕ್ಕಳು ಕಾಣುವಂತೆ ಇಟ್ಟರೆ ನನಗೆ ಮಕ್ಕಳು ಕಾಣಿಸ್ತಾರೆ. ಈಗ ನಾನು ಅಲ್ಲಿ ಮೇಲ್ಗಡೆ ಇರೋ ಪ್ರೊಜೆಕ್ಟರ್ನ ನೋಡ್ತಾ ಇದ್ದೀನಿ.
ದಯವಿಟ್ಟು ಆ ಕ್ಯಾಮ್ರಾನ ಸ್ವಲ್ಪ ಕೆಳಗೆ ಬರುವಂತೆ ಮಾಡಿ, ಕುಡೂರ್ ಸ್ಕೂಲ್. ಆಲ್ರೈಟ್, ಸೊ ಸಿಲಿಕಾನ್ ನಲ್ಲಿ ಒಂದು ಪರಮಾಣುವಿನ ರಚನೆ ನೋಡಿದ್ವಿ. ಹೊರಗಡೆಯ ಕವಚದಲ್ಲಿ ನಾಲ್ಕು ಎಲೆಕ್ಟ್ರಾನ್ಸ್ ಇದೆ, ಅದರ ವೇಲೆನ್ಸಿ ನಾಲ್ಕು. ಈಗ ಕೇವಲ ಒಂದು ಪರಮಾಣುವನ್ನು ನೋಡದೆ ಅನೇಕ ಪರಮಾಣುಗಳನ್ನು ನೋಡಿ ಒಂದು ಸಿಲಿಕಾನ್ ಹರಳಿನಲ್ಲಿ ಯಾವ ರೀತಿ ರಚನೆ ಇರುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಇದು ಈ ಒಂದು ಚಿತ್ರ ಏನ್ ಸೂಚಿಸುತ್ತೆ ಅಂದ್ರೆ, ಎಲೆಕ್ಟ್ರಾನ್ಸ್ ಹೊರಗಡೆ ಕವಚದಲ್ಲಿ ನಾಲ್ಕು ಇದೆ, ಅದರ ವೇಲೆನ್ಸಿ ನಾಲ್ಕು ಅಂತ ಸೂಚಿಸ್ತಾ ಇದೆ. ಅನೇಕ ಪರಮಾಣುಗಳು ಈ ರೀತಿ ನಾವು ಸೇರಿಸಿ ಒಂದು ಹರಳನ್ನ ರಚನೆ ಮಾಡಿದಾಗ, ಯಾಕೆಂದ್ರೆ ನೀವು ನೆನಪಿಡಿ, ಒಂದು ಚಿಕ್ಕ ಹರಳಲ್ಲೂ ಕೂಡ ಕೋಟ್ಯಾಂತರ ಪರಮಾಣುಗಳು ಇರುತ್ತೆ. ಅದು ಯಾವ ರೀತಿ ಹೊಂದ್ಕೊಂಡಿರುತ್ತೆ ಅಂತ ನಾವೀಗ ನೋಡ್ತಾ ಇದ್ದೀವಿ. ಒಂದು ಪರಮಾಣು ಅಲ್ಲ, ಅನೇಕ ಪರಮಾಣುಗಳು. ಇಲ್ಲಿ ನೋಡಿ, ಈ ಪರಮಾಣುವಿನಲ್ಲಿ ಎಷ್ಟು ಹೊರಗಡೆ ಕವಚದಲ್ಲಿ ಎಷ್ಟು ಎಲೆಕ್ಟ್ರಾನ್ ಇದೆ? ನಾಲ್ಕು. ಈ ಪರಮಾಣುವಿನಲ್ಲಿ ಹೊರಗಡೆ ಕವಚದಲ್ಲಿ ಎಷ್ಟಿದೆ? ನಾಲ್ಕು. ಹೌದಲ್ಲ, ಪ್ರತಿ ಒಂದು ಸಿಲಿಕಾನ್ ಪರಮಾಣುವಲ್ಲೂ ನಾಲ್ಕು ನಾಲ್ಕು ಎಲೆಕ್ಟ್ರಾನ್ ಇದೆ, ಅದರ ವೇಲೆನ್ಸಿ ನಾಲ್ಕು. ಥ್ಯಾಂಕ್ ಯು ಕುಡೂರ್, ಕ್ಯಾಮರಾ ಸರಿ ಇದೆ. ಥ್ಯಾಂಕ್ ಯು. ಈ ರೀತಿ ಇರುತ್ತೆ, ಆಯ್ತಾ. ಇವು ಈ ಎಲೆಕ್ಟ್ರಾನ್ ಜೋಡಿ ಏನಿದೆ ಇಲ್ಲಿ, ಅವುಗಳ ನಡುವೆ ಒಂದು ಕೋವೆಲೆಂಟ್ ಬಂಧ ಉಂಟಾಗುತ್ತೆ. ಈ ಎರಡು ಎಲೆಕ್ಟ್ರಾನ್ಗಳು ಈ ಪರಮಾಣುಗೂ ಸೇರಿದ್ದು ಮತ್ತು ಈ ಪರಮಾಣುಗೂ ಸೇರಿದ್ದು, ಆ ಎರಡು ಪರಮಾಣುಗಳ ನಡುವೆ ಒಂದು ಕೋವೆಲೆಂಟ್ ಬಂಧ ಉಂಟಾಗುತ್ತೆ. ಅದೇ ರೀತಿ ಈ ಎರಡು ಪರಮಾಣುಗಳ ಜೋಡಣೆ ಇಂದ ಒಂದು ಕೋವೆಲೆಂಟ್ ಬಂಧ ಸೃಷ್ಟಿಯಾಗುತ್ತೆ. ಈ ಜೋಡಿ ಈ ಪರಮಾಣುಗೂ ಸೇರಿದ್ದು, ಈ ಪರಮಾಣುಗೂ ಸೇರಿದ್ದು. ಪ್ರತಿ ಎರಡು ಪರಮಾಣುಗಳ ನಡುವೆ ಈ ರೀತಿ ಕೋವೆಲೆಂಟ್ ಬಂಧಗಳು ಸೃಷ್ಟಿ ಆಗಿವೆ. ಇದು ಒಂದು ಕೋವೆಲೆಂಟ್ ಬಂಧ, ಇದು ಒಂದು ಕೋವೆಲೆಂಟ್ ಬಂಧ, ಇದು ಒಂದು ಕೋವೆಲೆಂಟ್ ಬಂಧ. ಈ ರೀತಿ ಅನೇಕ ಕೋವೆಲೆಂಟ್ ಬಂಧಗಳು ಒಂದು ಪರಮಾಣು ಮತ್ತೆ ಅದರ ಪಕ್ಕದಲ್ಲಿ ಇರುವ ಪರಮಾಣುವಿನ ನಡುವೆ ಸೃಷ್ಟಿ ಆಗುತ್ತೆ. ಕೋವೆಲೆಂಟ್ ಬಂಧ ಅಂದ್ರೆ ಎರಡು ಎಲೆಕ್ಟ್ರಾನ್ನ ಅವು ಹಂಚ್ಕೋತಾರೆ. ನೀವು ಕೇಳಿದಿರಲ್ಲ ಕೆಮಿಸ್ಟ್ರಿಯಲ್ಲಿ, ಅಯೋನಿಕ್ ಬಂಧ ಮತ್ತೆ ಕೋವೆಲೆಂಟ್ ಬಂಧ ಅಂತ ಓದಿದಿರಲ್ಲ, ಬಂಧ ಅಂತ ಓದಿಲ್ದಿದ್ರೆ ಅದನ್ನ ಟೆಕ್ಸ್ಟ್ ಬುಕ್ ತೆಗೆದು, ಕೆಮಿಸ್ಟ್ರಿ ಟೆಕ್ಸ್ಟ್ ಬುಕ್ ತೆಗೆದು ಸ್ವಲ್ಪ ನೆನಪು ಮಾಡ್ಕೊಳ್ಳಿ. ಎರಡು ಪರಮಾಣುಗಳು ಸೇರಿ ಒಂದು ಎಲೆಕ್ಟ್ರಾನ್ ಜೋಡಿಯನ್ನ ಹಂಚಿಕೊಳ್ಳುತ್ತೆ. ಆ ರೀತಿಯಾದಾಗ ಅದು ಕೋವೆಲೆಂಟ್ ಬಂಧ ಅಂತ ನಾವು ಅದಕ್ಕೆ ಕರಿತೀವಿ. ಈ ಸಿಲಿಕಾನ್ ಹರಳಿನಲ್ಲಿ ಈ ಪರಮಾಣುಗಳು ಈ ರೀತಿಯ ರಚನೆಯಲ್ಲಿ ಇರುತ್ತೆ. ಇದು ಸಿಲಿಕಾನ್ ಹರಳಿನ ಒಂದು ಚಿತ್ರ. ಈಗ ಇಲ್ಲಿ ಪ್ರತಿ ಒಂದು ಸಿಲಿಕಾನ್ ಪರಮಾಣು ಅದರ ಪಕ್ಕದಲ್ಲಿರುವ ಪರಮಾಣುಗಳ ಜೊತೆ ಜೋಡ್ಕೊಂಡಿದೆ. ಯಾವ ರೀತಿ ಜೋಡ್ಕೊಂಡಿದೆ? ಕೋವೆಲೆಂಟ್ ಬಂಧಗಳ ಮೂಲಕ ಜೋಡ್ಕೊಂಡಿದೆ. ತಿಳಿತಲ್ಲ, ಇದರಿಂದ ಏನು ಆಯ್ತು ಅಂತ ಈಗ ಮುಂದೆ ಡಿಸ್ಕಸ್ ಮಾಡೋಣ. ಇದರಿಂದ ಏನು ಅಂತ ಈಗ ಮುಂದೆ. ಸಿಲಿಕಾನ್ ಮತ್ತು ಜರ್ಮೇನಿಯಂ ಪರಮಾಣುಗಳ ಹೊರಗಿನ ಕವಚದಲ್ಲಿ ನಾಲ್ಕು ಎಲೆಕ್ಟ್ರಾನ್ ಇವೆ ಅಂತ ನಾನು ನಿಮ್ಗೆ ಹೇಳಿದ್ದೆ ಈಗಾಗಲೇ. ಈ ಎಲೆಕ್ಟ್ರಾನ್ಗಳು ಕೋವೆಲೆಂಟ್ ಬಂಧಗಳಿಗೆ ಒಳಪಟ್ಟಿರುವುದರಿಂದ ಸ್ವತಂತ್ರವಾಗಿಲ್ಲ, ಅಂದ್ರೆ ಅವು ಒಂದು ಪರಮಾಣುವಿಂದ ಇನ್ನೊಂದು ಪರಮಾಣುಗೆ ಹರ್ಕೊಂಡು ಹೋಗ್ಲಿಕ್ಕೆ ಅವಕ್ಕೆ ಸ್ವಾತಂತ್ರ್ಯ ಇಲ್ಲ. ತಿಳಿತಾ, ಅವು ಕೋವೆಲೆಂಟ್ ಬಂಧಗಳಲ್ಲಿ ಇವೆ. ಸೊ ಆ ಸ್ವತಂತ್ರತೆ ಇಲ್ಲ ಎಲೆಕ್ಟ್ರಾನ್ಗಳಿಗೆ ಒಂದು ಪರಮಾಣುವಿಂದ ಇನ್ನೊಂದು ಪರಮಾಣುವಿಗೆ ಹೋಗ್ಲಿಕ್ಕೆ. ಆದ್ದರಿಂದ ಈ ಧಾತುಗಳು ವಾಹಕಗಳಂತೆ ಕೆಲಸ ಮಾಡೋದಿಲ್ಲ, ಅವಾಹಕಗಳಂತೆ ಕೆಲಸ ಮಾಡ್ತವೆ. ಯಾಕೆ ಅವಾಹಕಗಳಂತೆ ಕೆಲಸ ಮಾಡ್ತವೆ ಅಂದ್ರೆ, ಇದರಲ್ಲಿರುವ ಎಲೆಕ್ಟ್ರಾನ್ಸ್ ಕೋವೆಲೆಂಟ್ ಬಂಧದಲ್ಲಿ ಇವೆ. ಆದ್ದರಿಂದ ಒಂದು ಪರಮಾಣುವಿಂದ ಮತ್ತೊಂದು ಪರಮಾಣುಗೆ ಹಿಂಗೆ ಹರ್ಕೊಂಡು ಹೋಗ್ಲಿಕ್ಕೆ ಅವುಗಳಿಗೆ ಸ್ವತಂತ್ರತೆ ಇಲ್ಲ.
ಆದ್ರಿಂದ ಅವು ವಿದ್ಯುತ್ ವಾಹಕವನ್ನು ನಡೀಲಿಕ್ಕೆ ಬಿಡೋದಿಲ್ಲ, ಅವು ಅವಾಹಕಗಳಂತೆ ವರ್ತಿಸುತ್ತವೆ. ತಿಳಿತಲ್ಲ, ಈಗ ನಾವೇನು ಅರ್ಥ ಮಾಡ್ಕೊಂಡಿದ್ದೀವಿ, ಸಿಲಿಕಾನ್ ಅಥವಾ ಜರ್ಮೇನಿಯಂ ವೇಲೆನ್ಸಿ 4, ಅವು ಆ ಹರಳಿನ ರಚನೆ ನೋಡಿದಾಗ ಒಂದಕ್ಕೊಂದು ಈ ಥರ ಜೋಡಿಕೊಂಡು ಅವು ಕೋವೆಲೆಂಟ್ ಬಂಧದಲ್ಲಿ ಇರ್ತವೆ. ಎಲೆಕ್ಟ್ರಾನ್ಸ್ ಒಂದು ಪರಮಾಣುವಿನಿಂದ ಇನ್ನೊಂದು ಪರಮಾಣುಗೆ ಹರ್ಕೊಂಡು ಹೋಗ್ಲಿಕ್ಕೆ ಸ್ವತಂತ್ರತೆ ಇಲ್ಲ, ಆದ್ರಿಂದ ಅವಾಹಕಗಳಂತೆ ಅವು ವರ್ತಿಸುತ್ತವೆ. ತಿಳಿತಲ್ಲ ಇಷ್ಟ ತನಕ. ಈಗ ನಾನು ಒಂದು ನಿಮಿಷ ಈಗ ನಿಲ್ಲಿಸ್ತೀನಿ, ನಿಮ್ಮಲ್ಲಿ ಏನೇ ಪ್ರಶ್ನೆ ಇರಲಿ ಕೈ ಎತ್ತಿ, ನಾನು ನಿಮಗೆ ಪ್ರಶ್ನೆ ಕೇಳಲಿಕ್ಕೆ ಅವಕಾಶ ಕೊಡ್ತೀನಿ. ಮುಂದುವರಿಸ್ಬೋದಾ? ಓಕೆ ಸರಿ, ನೀವು ಯಾವುದೇ ಸಮಯದಲ್ಲಿ ಒಂದು ಪ್ರಶ್ನೆ ಇದ್ರೆ ನೆನಪಿಟ್ಕೊಳ್ಳಿ, ಆ ಮೈಕ್ರೋಫೋನ್ ಹತ್ರ ಬಂದು ಸ್ವಲ್ಪ ಕೇಳಬೇಕು, ಇಲ್ಲದ್ರೆ ಕೇಳಕ್ಕೆ ನನಗೆ ಕೇಳಿಸೋದಿಲ್ಲ. ಮುಂದುವರ್ಸೋಣ. ಈಗ ಶುದ್ಧ ಅರೆವಾಹಕ ಅನ್ನೋ ವಿಷಯ ಬಗ್ಗೆ ಮಾತಾಡೋಣ. ಅಂದ್ರೆ ಶುದ್ಧ ಅಂದ್ರೆ ಏನು? ಅದರಲ್ಲಿ ಕಲಬೆರಕೆ ಇಲ್ಲ, ಬೇರೆ ಯಾವುದು ವಸ್ತು ಇಲ್ಲ. ಅಂದ್ರೆ ಈ ಹರಳಿನಲ್ಲಿ ಸಿಲಿಕಾನ್ ಪರಮಾಣುಗಳನ್ನು ಬಿಟ್ಟರೆ ಇನ್ಯಾವುದೇ ಪರಮಾಣು ಇಲ್ಲ, ಹೌದಾ? ಹೊಮ್ಮೆಗೌಡ ಪ್ರಶ್ನೆ ಇದೆಯಾ ಸರ್? ಇನ್ನೊಂದ್ ಸತಿ ಹೇಳಿ ಸರ್. ಯಾವ್ದನ್ನ ಇವಾಗ ಎಕ್ಸ್ಪ್ಲೇನ್ ಮಾಡಿದ್ರಲ್ಲ ಸರ್, ಅದನ್ನ ಕೋವೆಲೆಂಟ್? ಸರ್. ಓಕೆ, ಸೊ ಹೊಂಬೇಗೌಡ ಸ್ಕೂಲ್ನಲ್ಲಿ ಕೋವೆಲೆಂಟ್ ಬಾಂಡ್ ಬಗ್ಗೆ ಮತ್ತೊಮ್ಮೆ ಹೇಳಿ ಅಂತ ಕೇಳ್ತಾ ಇದಾರೆ, ಇದನ್ನ ಮತ್ತೊಮ್ಮೆ ಹೇಳಿ. ಓಕೆ ಕೂಡಪ್ಪ. ನೀವು ಈಗಾಗಲೇ ಅರ್ಥ ಮಾಡ್ಕೊಂಡಿದ್ದೀರಾ, ಸಿಲಿಕಾನ್ನಲ್ಲಿ 14 ಎಲೆಕ್ಟ್ರಾನ್ ಇದೆ, ಹೌದಾ? ಒಳಗಡೆ ಕವಚದಲ್ಲಿ 2 ಎಲೆಕ್ಟ್ರಾನ್, ಎರಡನೇ ಕವಚದಲ್ಲಿ 8 ಎಲೆಕ್ಟ್ರಾನ್, ಉಳಿದ 4 ಎಲೆಕ್ಟ್ರಾನ್ ಮೂರನೆಯ ಕವಚದಲ್ಲಿ ಇದೆ. ಅಂದರೆ ಮೂರನೆಯ ಕವಚದಲ್ಲಿ, ಕೊನೆಯ ಕವಚದಲ್ಲಿ ಇರೋದು ಎಷ್ಟು ಎಲೆಕ್ಟ್ರಾನು? 4. ಅಂದರೆ ಅದರ ವೇಲೆನ್ಸಿ 4 ಅಂತ. ತಿಳಿತಲ್ಲ ಇಷ್ಟ ತನಕ. ಈಗ ಇದರಿಂದ ಏನು? ನಾವು ಕೇವಲ ಈ ಹೊರಗಡೆ ಕವಚದಲ್ಲಿರುವ ಎಲೆಕ್ಟ್ರಾನ್ ಮೇಲೆ ಮಾತ್ರ ಗಮನ ಇಡೋಣ, ಒಳಗಡೆ 2 ಕವಚದಲ್ಲಿರುವ 10 ಎಲೆಕ್ಟ್ರಾನ್ ನಮ್ಮ ಗಮನಕ್ಕೆ ಬೇಡ. ಈ ಚಿತ್ರನ ಬರೆದ್ರೆ ಇದೇನನ್ನ ಸೂಚಿಸುತ್ತೆ? ಹೊರಗಡೆ ಕವಚದಲ್ಲಿ ಕೇವಲ 4 ಎಲೆಕ್ಟ್ರಾನ್ ಇದೆ, ಸಿಲಿಕಾನಿನ ವೇಲೆನ್ಸಿ 4 ಅಂತ ಇದು ಸೂಚಿಸುತ್ತೆ. ಒಳಗಡೆ ಇನ್ನೆರಡು ಕವಚಗಳಿವೆ, ಆ ಚಿತ್ರ ಇಲ್ಲಿ ತೋರಿಸಿಲ್ಲ, ಅಷ್ಟೇ ಇದೆ ಕವಚ ಇದೆ. ಈಗ ಯಾವುದೇ ಒಂದು ಸಿಲಿಕಾನ್ ಹರಳು ತಗೊಂಡ್ರೆ ಕೇವಲ ಒಂದು ಪರಮಾಣುವಿಂದ ಅದು ಆಗಿರಲ್ಲ, ಯಾವುದೇ ವಸ್ತು ತಗೊಂಡ್ರು ಕೋಟ್ಯಾಂತರ ಪರಮಾಣುಗಳು ಅದರಲ್ಲಿ ಇರುತ್ತೆ. ಅದರ ರಚನೆ ಏನು ಅಂತ ನಾವು ಗಮನಿಸಿದಾಗ, ಸಿಲಿಕಾನ್ ಹರಳಿನ ರಚನೆ ಏನು ಅಂತ, ಕೋವೆಲೆಂಟ್ ಬಂಧಗಳು ನಾವು ಕಾಣಬಹುದು. ಕೋವೆಲೆಂಟ್ ಬಂಧಗಳು ಅಂದ್ರೆ ಒಂದು ಪರಮಾಣು ಮತ್ತು ಮತ್ತೊಂದು ಪರಮಾಣು ನಡುವೆ ಎಲೆಕ್ಟ್ರಾನ್ಸ್ ಹಂಚಿಕೊಂಡು ಆಗುವ ಒಂದು ಬಂಧಕ್ಕೆ ಕೋವೆಲೆಂಟ್ ಬಂಧ ಅಂತೀವಿ. ಈಗ ನೋಡಿ, ಈ ಒಂದು ಪರಮಾಣುಗೂ ಈ ಒಂದು ಪರಮಾಣುಗೂ ನಡುವೆ ಇರುವ ಈ ಎಲೆಕ್ಟ್ರಾನ್ ಜೋಡಿ ಕೋವೆಲೆಂಟ್ ಬಂಧದಲ್ಲಿ ಇದೆ, ಹೌದಲ್ಲ? ಮೊದಲನೆಯ ಪರಮಾಣುವಲ್ಲೂ 4 ಎಲೆಕ್ಟ್ರಾನ್ ಇದೆ ವೇಲೆನ್ಸ್, ಎರಡನೇ ಪರಮಾಣುವಲ್ಲೂ ಹೊರಗಿನ ಕವಚದಲ್ಲಿ 4 ಎಲೆಕ್ಟ್ರಾನ್ ಇದೆ. ಅವೇನ್ ಮಾಡ್ತವೆ? ಈ 2 ಎಲೆಕ್ಟ್ರಾನ್ ನಡುವೆ ಒಂದು ಕೋವೆಲೆಂಟ್ ಬಂಧ ಸೃಷ್ಟಿಯಾಗಿ ಜೋಡಿಕೊಂಡು ಇರ್ತವೆ. ಅದೇ ರೀತಿ ಈ 2 ಎಲೆಕ್ಟ್ರಾನ್ ನಡುವೆ ಒಂದು ಕೋವೆಲೆಂಟ್ ಬಂಧ ಸೃಷ್ಟಿಯಾಗುತ್ತೆ. ಅದೇ ರೀತಿ ಈ 2 ಎಲೆಕ್ಟ್ರಾನ್ ನಡುವೆ ಕೋವೆಲೆಂಟ್ ಬಂಧ ಸೃಷ್ಟಿಯಾಗಿ ಒಂದು ಸಿಲಿಕಾನ್ ಹರಳು ಆದಂತೆ ಆಗುತ್ತೆ. 100 ಕೋಟ್ಯಾಂತರ ಪರಮಾಣುಗಳು ಒಟ್ಟಿಗೆ ಸೇರಿ ಸಿಲಿಕಾನ್ ಹರಳು ಆಗೋದು ಹೇಗೆ? ಕೋವೆಲೆಂಟ್ ಬಂಧಗಳ ಮೂಲಕ. ಆ ಕೋವೆಲೆಂಟ್ ಬಂಧಗಳು ಈ ಪರಮಾಣುಗಳನ್ನ ಒಟ್ಟಿಗೆ ಹಿಂಗೆ ಹಿಡ್ಕೋತವೆ.
ಒಂದು ಎಲೆಕ್ಟ್ರಾನ್ ಮತ್ತು ಇನ್ನೊಂದು ಎಲೆಕ್ಟ್ರಾನ್ ನಡುವೆ ಒಂದು ಬಂಧ ಉಂಟಾಗಿ ಈ ಎಲೆಕ್ಟ್ರಾನಿನ ಜೋಡಿ ಏನಿದೆ ಅದು ಈ ಪರಮಾಣುಗೂ ಸೇರಿದ್ದು ಮತ್ತು ಈ ಪರಮಾಣುಗೂ ಸೇರಿತ್ತು. ಆ ರೀತಿ ಆದಾಗ ಕೋವೆಲೆಂಟ್ ಬಂಧ ಸೃಷ್ಟಿ ಆಗುತ್ತೆ. ಆಯ್ತಲ್ಲ. ಆದರೆ ಮುಖ್ಯವಾದ ವಿಷಯ ಏನು ಅಂದ್ರೆ, ಇಲ್ಲಿ ಇದು ಸಿಲಿಕಾನ್ ಹರಳಿನ ಒಂದು ರಚನೆ. ಮುಖ್ಯವಾದ ವಿಷಯ ಅಂದ್ರೆ ಈ ರೀತಿ ಕೋವೆಲೆಂಟ್ ಬಂಧಕ್ಕೆ ಬಂಧದಲ್ಲಿ ಇರುವ ಎಲೆಕ್ಟ್ರಾನ್ಗಳು ಒಂದು ಪರಮಾಣುವಿನಿಂದ ಇನ್ನೊಂದು ಪರಮಾಣುಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಅವು ವಿದ್ಯುತ್ ವಾಹಕತೆ ತೋರಿಸೋದಿಲ್ಲ. ವಿದ್ಯುತ್ ವಾಹಕತೆಗೆ ಅಗತ್ಯವಾಗಿರೋದೇನು, ಒಂದು ಪರಮಾಣುವಿನಿಂದ ಇನ್ನೊಂದು ಪರಮಾಣುಗೆ ಈ ಎಲೆಕ್ಟ್ರಾನ್ಸ್ ಸ್ವತಂತ್ರವಾಗಿ ಹೋಗ್ಲಿಕ್ಕೆ ಸಾಧ್ಯ ಆಗ್ಬೇಕು. ಹೌದಲ್ಲ, ಒಂದು ಪರಮಾಣುವಿನಿಂದ ಇನ್ನೊಂದು ಪರಮಾಣುಗೆ ಹೋಗ್ಲಿಕ್ಕೆ ಸಾಧ್ಯ ಆಗದಿದ್ರೆ ಅದು ವಾಹಕ ಅಲ್ಲ, ಅವಾಹಕ ಅಂತ ನಾವು ಕರಿತೀವಿ. ಹೌದಲ್ಲ, ಸಿಲಿಕಾನ್ ಹರಳಿನಲ್ಲಿ ಅವು ಕೋವೆಲೆಂಟ್ ಬಂಧದಲ್ಲಿ ಇರ್ತವೆ. ಬಂಧ ಅಂದ್ರೆ ಏನು, ಬಂಧದಲ್ಲಿ ಇದ್ದಾಗ ಅದನ್ನ ತಡೆದು ಹಿಡ್ದಂಗೆ ಆಗುತ್ತೆ. ಬಂಧ ಅಂದ್ರೆ ಏನು, ನಾನು ನಿಮ್ಗೆ ಹಿಡ್ಕೊಂಡ್ರೆ ನಿನ್ ಚಲಿಸೋ ಸ್ವಾತಂತ್ರ್ಯ ಇರುತ್ತಾ? ಇಲ್ಲ. ಅದೇ ರೀತಿ ಈ ಕೋವೆಲೆಂಟ್ ಬಂಧಕ್ಕೆ ಒಳಗಾಗಿರುವ ಎಲೆಕ್ಟ್ರಾನ್ಸ್ಗೆ ಚಲಿಸ್ಲಿಕ್ಕೆ ಸ್ವತಂತ್ರತೆ ಇರೋದಿಲ್ಲ. ಆಯ್ತಾ? ಬಂಧ ಅಂದ್ರೆ ಏನು, ಚಲಿಸ್ಲಿಕ್ಕೆ ಸ್ವತಂತ್ರತೆ ಇರೋದಿಲ್ಲ, ಅದೇ ಅದರ ಅರ್ಥ. ತಿಳಿತಲ್ಲ? ಸೊ ಈ ಕಾರಣದಿಂದ ಇವು ಅವಾಹಕತೆಯನ್ನ ತೋರಿಸ್ತ, ಅವಾಹಕಗಳಂತೆ ವರ್ತಿಸ್ತ. ಎಲೆಕ್ಟ್ರಾನ್ಸ್ಗೆ ಪರಮಾಣುವಿಂದ ಪರಮಾಣುಗೆ ಹೋಗ್ಲಿಕ್ಕೆ ಸ್ವತಂತ್ರತೆ ಇಲ್ಲ. ತಿಳಿತಲ್ಲ? ಈಗ ಮುಂದೆ ಇದು ಶುದ್ಧ ಅರೆವಾಹಕ, ಅಂದ್ರೆ ಯಾವುದೇ ರೀತಿಯ ಕಲಬೆರಕೆ, ಬೇರೆ ರೀತಿಯ ಪರಮಾಣುಗಳು ಇದರಲ್ಲಿ ಇಲ್ಲ. ಬರೀ ನೀವೆಲ್ಲಿ ನೋಡಿದ್ರು ಕೂಡ ಅಲ್ಲಿ ಸಿಲಿಕಾನ್ ಪರಮಾಣುಗಳು ಮಾತ್ರ ಕಾಣಿಸ್ತವೆ. ಹೌದಲ್ಲ, ಬೇರೆ ಪರಮಾಣು ಇದೆಯಾ ಈ ಚಿತ್ರದಲ್ಲಿ? ಇಲ್ಲ, ಕೇವಲ ಸಿಲಿಕಾನ್ ಪರಮಾಣು ಇದೆ. ಇದಕ್ಕೆ ನಾವು ಶುದ್ಧ ಅರೆವಾಹಕ ಅಂತ ಕರಿತೀವಿ. ಅದು ಬಹಳ ಸುಲಭವಾಗಿ ನೀವು ಅರ್ಥ ಮಾಡ್ಕೋಬಹುದು ಯಾಕೆ ಶುದ್ಧ ಅರೆವಾಹಕ ಅಂತ ಕರಿತೀವಿ. ಅರೆವಾಹಕ ಅನ್ನೋದು ಯಾವುದು? ಸಿಲಿಕಾನ್. ಅದು ವಾಹಕದಂತೆ ಕೂಡ ವರ್ತಿಸೋದಿಲ್ಲ, ನಿರೋಧಕದಂತೆ ಕೂಡ ವರ್ತಿಸೋದಿಲ್ಲ, ಅರೆವಾಹಕ. ಶುದ್ಧ ಅರೆವಾಹಕ ಅಂದ್ರೇನು, ಯಾವುದೇ ಬೇರೆ ವಸ್ತುವಿನ ಕಲಬೆರಕೆ ಆಗಿಲ್ಲ. ಈ ಚಿತ್ರದಲ್ಲಿ ಕೇವಲ ಸಿಲಿಕಾನ್ ಪರಮಾಣುಗಳು ಮಾತ್ರ ಇವೆ, ಆದ್ದರಿಂದ ಇದಕ್ಕೆ ಶುದ್ಧ ಅರೆವಾಹಕ ಅಂತ ನಾವು ಕರಿತೀವಿ. ತಿಳಿದ? ಇದರ ಮಹತ್ವ ಏನು? ಈಗ ಕೆಲವು ಬಾರಿ ಇದು ಬಹಳ ಮುಖ್ಯವಾದ ಚಿತ್ರ, ಇದನ್ನು ಗಮನಿಸಿ ನೀವು. ಈ ರೀತಿ ಕೋವೆಲೆಂಟ್ ಬಂಧಕ್ಕೆ ಒಳಗಾಗಿದೆಯೋ ಇಲ್ಲೋ, ನಾನು ಹೇಳಿದೆ ಈ ಕೋವೆಲೆಂಟ್ ಬಂಧದಲ್ಲಿ ಇರುವ ಎಲೆಕ್ಟ್ರಾನ್ಸ್ಗೆ ಒಂದು ಪರಮಾಣುವಿನಿಂದ ಇನ್ನೊಂದು ಪರಮಾಣುಗೆ ಹೋಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ, ಆದ್ರಿಂದ ಇವು ಅವಾಹಕಗಳಂತೆ ವರ್ತಿಸ್ತವೆ. ಆದರೆ ಕೆಲವು ಬಾರಿ ಅಧಿಕ ಶಕ್ತಿಯನ್ನ ಕೆಲವು ಎಲೆಕ್ಟ್ರಾನ್ಸ್ ಪಡೆದು ತಮ್ಮ ಕೋವೆಲೆಂಟ್ ಬಂಧವನ್ನ ಮುರಿದು ಹೊರಗಡೆ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತೆ ಅದನ್ನೇ ಹೇಳ್ತೀನಿ, ಕೆಲವು ಎಲೆಕ್ಟ್ರಾನ್ಸ್ಗಳಿಗೆ ಮಾತ್ರ ಅಧಿಕ ಶಕ್ತಿಯನ್ನ ಪಡೆದು ಕೋವೆಲೆಂಟ್ ಬಂಧವನ್ನ ಮುರಿದು ಪರಮಾಣುವಿಂದ ಹೊರಗೆ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಆದಾಗ ಯಾವ ರೀತಿ ಆಗುತ್ತೆ ಈಗ ನೋಡಿ, ಈ ಒಂದು ಎಲೆಕ್ಟ್ರಾನ್ ಈ ಬಂಧವನ್ನ ಮುರಿದು ಪರಮಾಣುವಿಂದ ಹೊರಗಡೆ ಬಂದಿದೆ. ಅದೇ ರೀತಿ ಈ ಒಂದು ಎಲೆಕ್ಟ್ರಾನ್ ಈ ಬಂಧವನ್ನ ಮುರಿದು ಹೊರಗಡೆ ಬಂದಿದೆ. ಹೌದೋ ಅಲ್ಲೋ? ಈ ರೀತಿ ಕೆಲವು ಕಡೆ ಆಗಿದೆ, ಎಲ್ಲ ಎಲೆಕ್ಟ್ರಾನ್ ಈ ತರ ಮಾಡಿಲ್ಲ. ಕೆಲವು ಎಲೆಕ್ಟ್ರಾನ್ಗಳು ಮಾತ್ರ ತಮ್ಮ ಕೋವೆಲೆಂಟ್ ಬಂಧವನ್ನ ಮುರಿದು ಹೊರಗಡೆ ಬಂದಿವೆ. ಆ ರೀತಿಯ ಎಲೆಕ್ಟ್ರಾನ್ಗಳಿಗೆ ನಾವು ಸ್ವತಂತ್ರ ಎಲೆಕ್ಟ್ರಾನ್ ಅಂತ ಕರಿತೀವಿ, ಫ್ರೀ ಎಲೆಕ್ಟ್ರಾನ್. ಹಿಂದಿನ ಚಿತ್ರದಲ್ಲಿ ಹೇಳಿದ್ದು
ಸುಮಾರು ಎಲ್ಲ ಎಲೆಕ್ಟ್ರಾನ್ ಕೋವೆಲೆಂಟ್ ಬಂಧದಲ್ಲಿ ಇರೋದ್ರಿಂದ ಅವುಗಳಿಗೆ ಸ್ವತಂತ್ರತೆ ಇರೋದಿಲ್ಲ. ಅವು ಒಂದು ಪರಮಾಣುವಿಂದ ಇನ್ನೊಂದು ಪರಮಾಣುಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಕೆಲವೇ ಕೆಲವು ಅತಿ ಕಡಿಮೆ ಸಂಖ್ಯೆಯಲ್ಲಿ ಕೆಲವು ಎಲೆಕ್ಟ್ರಾನ್ಗಳು ಅಧಿಕ ಶಕ್ತಿಯನ್ನು ಪಡೆದು ತಮ್ಮ ಪರಮಾಣುವನ್ನು ಬಿಟ್ಟು ಆ ಕೋವೆಲೆಂಟ್ ಬಂಧವನ್ನು ಮುರಿದು ಸ್ವತಂತ್ರ ಎಲೆಕ್ಟ್ರಾನ್ ಆಗಿ ನಾವು ಆಗಿದ್ದನ್ನು ನಾವಿಲ್ಲಿ ಕಾಣಬಹುದು. ಕೆಲವು ಎಲೆಕ್ಟ್ರಾನ್ಗಳಿಗೆ ಮಾತ್ರ ಇದು ಸಾಧ್ಯ ಆಗುತ್ತೆ. ಸೊ ಈ ರೀತಿ ಬಿಟ್ಟು ಹೋದ ಎಲೆಕ್ಟ್ರಾನ್ಗೆ ನಾವು ಫ್ರೀ ಎಲೆಕ್ಟ್ರಾನ್ ಅಂತ ಕರಿತೀವಿ. ಫ್ರೀ ಎಲೆಕ್ಟ್ರಾನ್ ಅಂದ್ರೆ ಏನು? ಅವು ಪರಮಾಣುವಿಂದ ಸ್ವತಂತ್ರತೆ ಹೊಂದು ಕೋವೆಲೆಂಟ್ ಬಂಧವನ್ನು ಮುರಿದು ಹೊರಗಡೆ ಬಂದಿವೆ, ಆಯ್ತಾ? ಆದರೆ ಇಲ್ಲಿ ಉಳ್ಕೊಂಡಿರೋ ಜಾಗ ಇದೆಯಲ್ಲ, ಖಾಲಿ ಜಾಗ, ಅದಕ್ಕೆ ನಾವು ಏನಂತ ಕರಿತೀವಿ? ಹಾ ಹೇಳಪ್ಪ. ಅಧಿಕ ಶಕ್ತಿ ಅಂದ್ರೆ ಎಷ್ಟು ಕೊಡ್ಬೇಕು ಸರ್ ಸ್ವತಂತ್ರ? ಈಗ ಕೂಡ ನಾ ಹೇಳ್ತೀನಿ, ನೀ ಕೂತ್ಕೊಂಡು ನಿನ್ ಜಾಗದಲ್ಲಿ ಕೂತ್ಕೊ. ಅಧಿಕ ಶಕ್ತಿ ಅಂದ್ರೆ ಒಂದು ನಿರ್ದಿಷ್ಟವಾದ ಸಂಖ್ಯೆ ಅಲ್ಲ, ಇಷ್ಟೇ ಶಕ್ತಿ ಕೊಡಬೇಕು ಅಂತಲ್ಲ. ಈ ಕೋಟ್ಯಾಂತರ ಪರಮಾಣುಗಳಿವೆ, ಆ ಪರಮಾಣುಗಳಲ್ಲಿ ಕೋಟ್ಯಾಂತರ ಎಲೆಕ್ಟ್ರಾನ್ಸ್ ಇವೆ, ಹೌದೋ ಅಲ್ಲ? ಆ ಎಲ್ಲ ಎಲೆಕ್ಟ್ರಾನ್ಗೂ ಒಂದೇ ಶಕ್ತಿಯ ಬೆಲೆ ಇರೋದಿಲ್ಲ. ಕೆಲವುಗಳಿಗೆ ಸ್ವಲ್ಪ ಕಡಿಮೆ, ಕೆಲವುಗಳಿಗೆ ಸ್ವಲ್ಪ ಜಾಸ್ತಿ ಇರುತ್ತೆ. ನೀವು ಸೆಕೆಂಡ್ ಪಿ ಯು ಸಿಗೆ ಬಂದಾಗ ಇದಕ್ಕೆ ಕಾರಣ ಏನು ಅಂತ ನೀವು ತಿಳಿತೀರ. ಕೆಲವು ಎಲೆಕ್ಟ್ರಾನ್ಗಳಿಗೆ ಸ್ವಲ್ಪ ಕಡಿಮೆ ಶಕ್ತಿ ಇರುತ್ತೆ, ಕೆಲವು ಎಲೆಕ್ಟ್ರಾನ್ಗೆ ಸ್ವಲ್ಪ ಜಾಸ್ತಿ ಶಕ್ತಿ ಇರುತ್ತೆ, ಆಯ್ತಾ? ಈಗ ಶಕ್ತಿ ಹೊರಗಡೆಯಿಂದ ಕೂಡ ಬರಲಿಕ್ಕೆ ಸಾಧ್ಯ. ಒಂದು ಅದಕ್ಕೆ ಶಕ್ತಿ ಕೊಡುವ ಒಂದು ರೀತಿ ಅಂದರೆ ಅದರ ತಾಪಮಾನ, ಅದರ ಟೆಂಪರೇಚರ್ ನಾವು ಜಾಸ್ತಿ ಮಾಡಿದ್ರೆ, ಅದಕ್ಕೆ ಶಾಖವನ್ನು ಕೊಟ್ಟು ಅದರ ಟೆಂಪರೇಚರ್ನ ಜಾಸ್ತಿ ಮಾಡಿದ್ರೆ ಆಗ ಕೂಡ ಎಲೆಕ್ಟ್ರಾನ್ಸ್ಗೆ ಅಧಿಕ ಶಕ್ತಿ ಬಂದಂತಾಗಿ ಅವು ಸ್ವತಂತ್ರ ಎಲೆಕ್ಟ್ರಾನ್ಸ್ ಆಗಿ ಪರಿವರ್ತನೆಗೊಳ್ಳಬಹುದು. ಎಷ್ಟು ಅಂತ ಒಂದು ನಿರ್ದಿಷ್ಟ ಸಂಖ್ಯೆ ಕೊಡಲಿಕ್ಕೆ ಸಾಧ್ಯ ಇಲ್ಲ, ಆಯ್ತಾ? ಸೊ ಈ ರೀತಿ ಕೆಲವು ಎಲೆಕ್ಟ್ರಾನ್ಸ್ ಮಾತ್ರ ಸ್ವತಂತ್ರತೆಯನ್ನು ಪಡೆದು ಕೋವೆಲೆಂಟ್ ಬಂಧವನ್ನು ಮುರಿದು ಹೊರಗಡೆ ಬರ್ತವೆ. ಇಲ್ಲಿ ಖಾಲಿ ಬಿಟ್ಟು ಹೋಯ್ತಲ್ಲ ಜಾಗ, ಒಂದು ಎಲೆಕ್ಟ್ರಾನ್ ಇಲ್ಲಿಂದ ಹೊರಗೆ ಬಂತು, ಇಲ್ಲಿ ಖಾಲಿ ಬಿಟ್ಟು ಹೋದ ಜಾಗಕ್ಕೂ ಒಂದು ಹೆಸರಿದೆ. ಆ ಜಾಗಕ್ಕೆ ನಾವು ರಂಧ್ರ ಅಂತ ಕರಿತೀವಿ. ಏನಂತ ಕರಿತೀವಿ? ಇಲ್ಲಿ ಖಾಲಿ ಜಾಗ ಏನು ಉಳ್ಕೊಂಡಿದೆ ಇಲ್ಲಿ, ಅದಕ್ಕೆ ನಾವು ರಂಧ್ರ ಅಂತ ಕರಿತೀವಿ. ಅದು ಬಿಟ್ಟು ಹೋದ ಎಲೆಕ್ಟ್ರಾನಿಗೆ ಸ್ವತಂತ್ರ ಎಲೆಕ್ಟ್ರಾನ್ ಅಂತ ಕರಿತೀವಿ, ಖಾಲಿ ಮಾಡಿದ ಜಾಗಕ್ಕೆ ರಂಧ್ರ ಅಂತ ಕರಿತೀವಿ. ಅಂದ್ರೆ ಅಲ್ಲಿ ಏನೂ ಇಲ್ಲ, ಇಂಗ್ಲಿಷ್ನಲ್ಲಿ ಅದಕ್ಕೆ ಹೋಲ್ ಅಂತ ಕರೀತಾರೆ. ಆಯ್ತಾ? ಅದ್ಯಾಕೆ ಸೃಷ್ಟಿ ಆಯ್ತು? ಬಿಕಾಸ್ ಅಲ್ಲಿ ಇದ್ದಿದ್ದ ಎಲೆಕ್ಟ್ರಾನ್ ಆ ಕೋವೆಲೆಂಟ್ ಬಂಧವನ್ನು ಮುರಿದು ಹೊರಗಡೆ ಬಂದಿದೆ, ಸ್ವತಂತ್ರ ಎಲೆಕ್ಟ್ರಾನ್ ಆಗಿದೆ. ಆ ಖಾಲಿ ಜಾಗಕ್ಕೆ ನಾವು ರಂಧ್ರ ಅಂತ ಕರಿತೀವಿ. ಆಯ್ತಾ? ಇದುವರೆಗೆ ನಾವು ಮಾತಾಡಿರೋದು ಅರೆವಾಹಕದ ಪರಮಾಣುವಿನ ರಚನೆ ಮತ್ತು ಸ್ವತಂತ್ರ ಎಲೆಕ್ಟ್ರಾನ್ ಅಂದ್ರೆ ಏನು, ರಂಧ್ರ ಅಂದ್ರೆ ಏನು ಅಂತ ಮಾತಾಡಿದ್ವಿ, ಹೌದಾ? ಇದುವರೆಗೆಲ್ಲ ಅರ್ಥ ಆಯ್ತಾ? ನಾನು ಅತಿ ಸರಳ ರೂಪದಲ್ಲಿ ಹೇಳಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ನಿಮ್ಗೆ ಯಾವುದೇ ಪ್ರಶ್ನೆ ಇದ್ರೂ ನೀವು ನನ್ನ ನಿಲ್ಲಿಸಿ ಕೇಳ್ಬೋದು, ಮುಂದುವರಿಸ್ಬೋದಲ್ಲ. ಓಕೆ, ಎಲೆಕ್ಟ್ರಾನ್ಸ್ ಅನ್ನೋವು ಏನು? ಅವು ಋಣ ಕಣಗಳು. ಹಾ ಹೇಳಮ್ಮ, ಕೇಳಿಸ್ತಾ ಇಲ್ಲ ನೀವು ಕೇಳೋ ಪ್ರಶ್ನೆ. ಶುದ್ಧ ಅರೆವಾಹಕ, ಓಕೆ ಕೊಡು, ನಾ ಹೇಳ್ತೀನಿ. ಈಗ ನೀ ಬಾ ಇಲ್ಲಿ, ಬಾ ಇಲ್ಲಿ ವಾಪಸ್, ಬಾ ಕ್ಯಾಮ್ರಾ ಹತ್ರ ಬಾ, ನೀನೇ ಬಾ. ನಾ ಕೇಳೋ ಪ್ರಶ್ನೆಗೆ ನೀನೆ ಉತ್ತರ ಕೊಡು. ಶುದ್ಧ ಅಂದ್ರೆ ಅರ್ಥ ಏನು ನಿನಗೆ? ಅದರ ಕನ್ನಡ
ಪದದ ಅರ್ಥ ಗೊತ್ತಿದೆಯಾ? ಶುದ್ಧ ಅಂದ್ರೇನು? ಕಲ್ಮಶ ಇಲ್ದೆ ಇರೋದು. ಅಂದ್ರೆ ಶುದ್ಧ ನೀರು ಅಂದ್ರೆ ಕೇವಲ ನೀರು ಮತ್ತೆ ಇನ್ನೇನು ಬೆರೆತಿಲ್ಲ. ಶುದ್ಧ ಹಾಲು ಅಂದ್ರೆ ಏನು? ಕಲಬೆರಕೆ ಆಗಿಲ್ಲ, ಏನು ಬೆರೆತಿಲ್ಲ. ಆಯ್ತಾ? ಹೌದಲ್ಲ? ಶುದ್ಧ ಗಾಳಿ ಅಂದ್ರೆ ಏನು? ಮಾಲಿನ್ಯ ಆಗಿಲ್ಲ, ಶುದ್ಧ ಗಾಳಿ. ಹೌದಲ್ಲ? ಅದೇ ಅರ್ಥ ಇಲ್ಲೂ ಕೂಡ ಬರುತ್ತೆ. ನೀವು ಕೂಡಿಗ ಶುದ್ಧ ಅಂದ್ರೆ ಯಾವುದೇ ರೀತಿಯ ಕಲ್ಮಶ ಅಥವಾ ಮಾಲಿನ್ಯ ಅಥವಾ ಕಲಬೆರಕೆ ಆಗದೆ ಇರುವ ವಸ್ತು. ನೀವು ಈ ಚಿತ್ರದಲ್ಲಿ ನೋಡಿದ್ರೆ ಇದರಲ್ಲಿ ಸಿಲಿಕಾನ್ ಪರಮಾಣು ಬಿಟ್ರೆ ಇನ್ಯಾವುದರ ಪರಮಾಣು ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇಲ್ಲ. ಅಂದ್ರೆ ಇದರಲ್ಲಿ ಯಾವುದೇ ರೀತಿ ಕಲ್ಮಶ ಇಲ್ಲ, ಯಾವುದೇ ರೀತಿ ಕಲಬೆರಕೆ ಇಲ್ಲ, ಬೇರೆ ರೀತಿಯ ಪರಮಾಣು ಇಲ್ಲವೇ ಇಲ್ಲ. ಇದು ಶುದ್ಧವಾದ ಸಿಲಿಕಾನ್ ಹರಳು. ಹೌದಲ್ಲ? ಇದು ಶುದ್ಧವಾದ ಸಿಲಿಕಾನ್ ಹರಳು. ಯಾಕೆಂದ್ರೆ ಇದರಲ್ಲಿ ಬೇರೆ ರೀತಿಯ ಪರಮಾಣುಗಳು ಇಲ್ಲವೇ ಇಲ್ಲ. ಅದಕ್ಕೆ ಸಿಲಿಕಾನ್ ಹರಳು ಏನು? ಅರೆವಾಹಕ. ಅದಕ್ಕೆ ಈ ರೀತಿಯ ಒಂದು ರಚನೆಗೆ ಶುದ್ಧ ಅರೆವಾಹಕ ಅಂತ ಕರಿತೀವಿ. ತಿಳಿತಾ? ಸೊ ಇದರಿಂದ ಏನ್ ಮಾಡ್ದಂಗಾಯ್ತು? ಇಷ್ಟ ನಾವು ಕಲಿತಾ ಇರೋದು ಯಾತಕ್ಕೆ ಅಂತ ಈಗ ಮುಂದುವರಿಸಿ. ಈಗ ಒಂದು ಚಿತ್ರನ ನಾನು ಬೋರ್ಡ್ ಮೇಲೆ ಬರಿತೀನಿ. ನಾವು ಬ್ಯಾಟ್ರಿಯನ್ನು ಉಪಯೋಗಿಸಿ ಈ ರೀತಿಯ ಯಂತ್ರವನ್ನ ತಯಾರು ಮಾಡಿದೀವಿ ಅಂತ ಇಟ್ಕೊಳ್ಳಿ. ಬ್ಯಾಟ್ರಿಯ ಇದು ಒಂದು ಪಾಸಿಟಿವ್ ಸೈಡ್. ನೀವು ಯಾವುದೇ ಬ್ಯಾಟ್ರಿ ತಗೊಂಡು ನೋಡಿದ್ರು ಕೂಡ ಬ್ಯಾಟ್ರಿನ ಗಮನಿಸಿ ನೋಡಿ, ಒಂದು ಭಾಗಕ್ಕೆ ಪಾಸಿಟಿವ್ ಅಂತ ಪ್ಲಸ್ ಸೈನ್ ಹಾಕಿರ್ತಾರೆ, ಇನ್ನೊಂದು ಭಾಗಕ್ಕೆ ನೆಗೆಟಿವ್ ಅಂತ ಮೈನಸ್ ಸೈನ್ ಹಾಕಿರ್ತಾರೆ. ಸೊ ಈ ರೀತಿ ನಾವು ಬ್ಯಾಟ್ರಿಯನ್ನ ಕನೆಕ್ಟ್ ಮಾಡಿದಾಗ ಇದಕ್ಕೆ ನಾವು ಪಾಸಿಟಿವ್ ಸೈಡ್ ಅಂತೀವಿ, ಇದಕ್ಕೆ ನಾವು ನೆಗೆಟಿವ್ ಸೈಡ್ ಅಂತ. ಹೌದಾ? ಬ್ಯಾಟ್ರಿಯಲ್ಲಿ ಇದ್ದಂತೆ ಈ ಎರಡು, ಸೊ ಈ ಭಾಗ ನೆಗೆಟಿವ್ ಆಯ್ತು, ಯಾಕಂದ್ರೆ ಇದು ನೆಗೆಟಿವ್ ಭಾಗಕ್ಕೆ ಸೇರಿಸಿದೀವಿ, ಈ ಭಾಗ ಪಾಸಿಟಿವ್ ಆಯ್ತು. ಅಂದ್ರೆ ನಾವು ಇದನ್ನ ಈ ಭಾಗಕ್ಕೆ ಸೇರಿಸಿದ್ದೀವಿ, ಬ್ಯಾಟ್ರಿಯ ಈ ಭಾಗಕ್ಕೆ ಸೇರಿಸಿದ್ದೀವಿ. ಇವುಗಳ ನಡುವೆ ಕೆಲವು ಎಲೆಕ್ಟ್ರಾನ್ಸ್ ಬರುವಂತೆ ಮಾಡಿದ್ರೆ ಈ ನಡುವೆ ಏನಿದೆ ಇಲ್ಲಿ, ಕೆಲವು ಎಲೆಕ್ಟ್ರಾನ್ಸ್ ಇವೆ ಅಂತ ನೀವು ಅನ್ಕೊಳ್ಳಿ. ಈ ಎಲೆಕ್ಟ್ರಾನ್ಸ್ಗೆ ಏನ್ ಪರಿಣಾಮ ಆಗುತ್ತೆ? ಎಲೆಕ್ಟ್ರಾನ್ಸ್ಗಿರೋದು ಅದಕ್ಕೆ ಏನಂತ ಕರಿತೀವಿ? ಋಣ ಕಣ. ಅದಕ್ಕಿರೋದು ನೆಗೆಟಿವ್ ಚಾರ್ಜ್. ಹೌದಲ್ಲ? ಋಣ ಚಾರ್ಜ್ ಇರುತ್ತೆ. ಸೊ ಎಲೆಕ್ಟ್ರಾನ್ಸ್ಗಿರೋದು ಯಾವ ರೀತಿಯ ಚಾರ್ಜ್? ನೆಗೆಟಿವ್ ಚಾರ್ಜ್, ಮೈನಸ್ ಚಾರ್ಜ್, ಮೈನಸ್ ಚಾರ್ಜ್ ಇರುತ್ತೆ. ಇವಕ್ಕೆ ಮೈನಸ್ ಚಾರ್ಜ್ ಇರೋದ್ರಿಂದ ಅವು ಪಾಸಿಟಿವ್ ಕಡೆ ಆಕರ್ಷಣೆಗೊಳ್ಳುತ್ತೆ. ನೆಗೆಟಿವ್ ಇರೋ ಎಲೆಕ್ಟ್ರಾನ್ಸ್ ಪಾಸಿಟಿವ್ ಬ್ಯಾಟ್ರಿ ಇರೋ ಕಡೆ ಆಕರ್ಷಣೆಗೊಳ್ಳುತ್ತೆ. ಇದು ಪಾಸಿಟಿವ್ ಹೇಗಾಯ್ತು? ಬ್ಯಾಟ್ರಿಯ ಪಾಸಿಟಿವ್ ಸೈಡ್ಗೆ ನಾವು ಅದನ್ನ ಕನೆಕ್ಟ್ ಮಾಡಿದ್ದೀವಿ. ಇದು ನೆಗೆಟಿವ್ ಹೇಗಾಯ್ತು? ಬ್ಯಾಟ್ರಿಯ ನೆಗೆಟಿವ್ ಕಡೆ ಇದನ್ನ ಕಲೆಕ್ಟ್ ಮಾಡಿದ್ವಿ. ನಡುವೆ ಏನಿದೆ? ಎಲೆಕ್ಟ್ರಾನ್ಸ್ ಇವೆ. ಎಲೆಕ್ಟ್ರಾನ್ಸ್ಗೆ ಯಾವ ರೀತಿಯ ಚಾರ್ಜ್ ಇರುತ್ತೆ? ಅದಕ್ಕೆ ನೆಗೆಟಿವ್ ಚಾರ್ಜ್ ಇರುತ್ತೆ, ನೆಗೆಟಿವ್ ಮೈನಸ್. ಮೈನಸ್ ಇರೋದ್ರಿಂದ ಇದರಿಂದ ವಿಕರ್ಷಣೆಗೊಂಡು ಈ ಕಡೆ ಆಕರ್ಷಣೆಗೊಂಡು ಅವು ಈ ದಿಕ್ಕಿನಲ್ಲಿ ಅವು ಚಲಿಸ್ಲಿಕ್ಕೆ ಶುರು ಮಾಡ್ತಾವೆ. ತಿಳಿತಲ್ಲ ಇದು ಹೇಳಿದ ಚಿತ್ರದಲ್ಲಿ? ಈ ಕಡೆ ಪಾಸಿಟಿವ್ ಇದೆ, ಈ ಕಡೆ ನೆಗೆಟಿವ್ ಇದೆ, ನಡುವೆ ಇರೋವು ಎಲೆಕ್ಟ್ರಾನ್ಸ್. ಎಲೆಕ್ಟ್ರಾನ್ಸ್ಗೆ ಯಾವ ರೀತಿ ಚಾರ್ಜ್ ಇದೆ? ನೆಗೆಟಿವ್ ಚಾರ್ಜ್ ಇದೆ. ಆದ್ದರಿಂದ ಪಾಸಿಟಿವ್ ಕಡೆ ಆಕರ್ಷಣೆಗೊಂಡು ಅವು ಈ ದಿಕ್ಕಿನಲ್ಲಿ ಹರ್ಕೊಂಡು ಹೋಗ್ತವೆ. ನಮ್ಮ ಸಿಲಿಕಾನ್ ಹರಳಿನಲ್ಲೂ ಕೂಡ ಅದೇ ರೀತಿ ಆಗುತ್ತೆ. ಈಗ ಮತ್ತೆ ನಾವು ಈ ಚಿತ್ರವನ್ನ ಗಮನಿಸೋಣ.
ತಿಳಿತನ ಹೇಳಿದ್ರೆ ಈ ಒಂದು ವಿಚಾರ, ಎಲೆಕ್ಟ್ರಾನ್ಸ್ಗೆ ನೆಗೆಟಿವ್ ಚಾರ್ಜ್ ಇರೋದ್ರಿಂದ ಅವು ಬ್ಯಾಟ್ರಿಯ ಪಾಸಿಟಿವ್ ಕಡೆ ಹರ್ಕೊಂಡು ಹೋಗ್ತಾವೆ. ಅದರಿಂದ ಈಗ ನಮ್ಮ ಈ ಚಿತ್ರದಲ್ಲಿ ನೋಡಿದ್ರೆ, ಈಗ ನಾವು ಏನ್ ಮಾಡಿದೀವಿ, ಈ ಸಿಲಿಕಾನ್ ಹರಳು ಏನಿದೆ ಅದನ್ನ ನಡುವೆ ಇಟ್ಟು ಆ ಕಡೆ ಮತ್ತೆ ಈ ಕಡೆ ಎರಡು ಬದಿಗೆ ಒಂದು ಬ್ಯಾಟ್ರಿಯನ್ನು ಕನೆಕ್ಟ್ ಮಾಡಿದೀವಿ. ಇದು ಇಲ್ಲಿ ನೋಡಿ, ಇದು ಬ್ಯಾಟ್ರಿಯ ನೆಗೆಟಿವ್ ಚಾರ್ಜ್ ಇಲ್ಲಿದೆಲ್ಲ, ನೆಗೆಟಿವ್ ಚಾರ್ಜ್ ಈ ಕಡೆ ಇರೋದು ಪಾಸಿಟಿವ್ ಚಾರ್ಜ್. ಈಗ ಎಲೆಕ್ಟ್ರಾನ್ಸ್ ಯಾವ ಕಡೆ ಹರ್ಕೊಂಡು ಹೋಗ್ಬೇಕು, ಪಾಸಿಟಿವ್ ಚಾರ್ಜ್ ಕಡೆ ಹರ್ಕೊಂಡು ಹೋಗ್ಬೇಕು. ಅದು ಈ ರೀತಿ ಆಗುತ್ತೆ ನೋಡಿ, ಈ ಎಲೆಕ್ಟ್ರಾನ್ ಸ್ವತಂತ್ರ ಎಲೆಕ್ಟ್ರಾನ್ಸ್ ಏನಿವೆ ಅವು ಪಾಸಿಟಿವ್ ಕಡೆ ಹರ್ಕೊಂಡು ಹೋಗ್ತವೆ. ಕಾಣಿಸ್ತಲ್ಲ, ಅದೊಂದು ಮತ್ತೊಮ್ಮೆ ತೋರಿಸ್ತೀನಿ ನೋಡಿ. ಅರೆವಾಹಕದಲ್ಲಿ ಅವು ಕೋವೆಲೆಂಟ್ ಬಂಧಗಳಲ್ಲಿ ಇರ್ತವೆ, ಆದರೆ ಕೆಲವೇ ಕೆಲವು ಎಲೆಕ್ಟ್ರಾನ್ಗಳು ಆ ಕೋವೆಲೆಂಟ್ ಬಂಧವನ್ನ ಏನಾಯ್ತು ಕಾಣಿಸ್ತಾ ಇಲ್ವಾ? ಇತರರಿಗೆ ಈ ಚಿತ್ರ ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇದೆ, ನಿಮಗ್ ಮಾತ್ರ ಕಾಣಿಸ್ತಾ ಇಲ್ಲ, ಒಂದು ಶಾಲೆಗೆ ಮಾತ್ರ ಕಾಣಿಸ್ತಿಲ್ಲ. ಹೊಂಬೆಗೌಡದವ್ರ ಕಾಣಿಸ್ತಾ ಇದೆಯಾ? ಹಲೋ ಸರ್, ಕಾಣಿಸ್ತಲ್ಲ. ಹೌದಾ, ಒಂದ್ ನಿಮಿಷ, ಈಗ ನಾನ್ ಕಾಣಿಸ್ತಾ ಇದೀನ. ಈಗ ಕೊಡೂರಲ್ಲಿ ಕಾಣಿಸ್ತಾ ಇದೀನ? ಕಾಣಿಸಿದ್ರೆ ಮಾತ್ರ ಕೈ ಎತ್ತಿ. ಕಾಣಿಸ್ತಾ ಇದೀನಲ್ಲ ಕೊಡೂರಲ್ಲಿ? ಓಕೆ, ಹೊಂಬೆಗೌಡ ಅಲ್ಲಿ ಕೈ ಎತ್ತಿ, ಕಾಣಿಸ್ತಾ ಇದ್ರೆ ಮಾತ್ರ ಕೈ ಎತ್ತಿ. ಓಕೆ ಸರಿ, ಈಗ ಈ ಚಿತ್ರ ಕಾಣಿಸುತ್ತ ಅಂತ ನಂಗೆ ಹೇಳಿ. ಎಸ್, ಈ ಒಂದು ಶಾಲೆಯಲ್ಲಿ ಏನೋ ಒಂದು ಪ್ರಾಬ್ಲಮ್ ಇದ್ದಂಗಿದೆ, ಒಂದು ಶಾಲೆಯಲ್ಲಿ ಮಾತ್ರ. ಓಕೆ, ಸೊ ಜಿ ಜೆ ಸಿ ಎಚ್ ಎಚ್ ಸರ್ ಕಾಣಿಸ್ತಲ್ಲ ಸರ್. ಯಾವ ಶಾಲೆ ಇದು? ಯಾವ ಶಾಲೆನಪ್ಪ ಇದು? ಏನು ಕಾಣಿಸ್ತಲ್ಲ ಸರ್, ಬ್ಲ್ಯಾಕ್ ಆಗಿ ಕಾಣಿಸ್ತದೆ. They're all complaining that they can't see. They're all complaining that they can't see. What is the issue? Particle school, I don't know which is particle. That will be the It was going fine. Family is not saying that.
ಈಗ ಸರಿ ಹೋಗಿರ್ಬೋದಲ್ವಾ? ಶುರು ಮಾಡೋಣ. ಈಗ ಈ ಚಿತ್ರದಲ್ಲಿ ಈ ಒಂದು ಕಡೆ ನೆಗೆಟಿವ್ ಬ್ಯಾಟ್ರಿ ಕನೆಕ್ಷನ್ ಇಟ್ಟು ಈ ಒಂದು ಕಡೆ ಪಾಸಿಟಿವ್ ಬ್ಯಾಟ್ರಿ ಕನೆಕ್ಷನ್ ಇಟ್ಟರೆ ಸ್ವತಂತ್ರ ಎಲೆಕ್ಟ್ರಾನ್ಗಳು ಪಾಸಿಟಿವ್ ಸೈಡ್ಗೆ ಹರ್ಕೊಂಡು ಹೋಗ್ತವೆ. ಈ ರೀತಿ ಈ ಚಿತ್ರ ನಿಮಗೆ ಇದನ್ನ ತೋರಿಸುತ್ತೆ. ಅಂದ್ರೆ ಈ ಹರ್ಕೊಂಡು ಹೋಗ್ತಾ ಇರೋ ಎಲೆಕ್ಟ್ರಾನ್ ಏನನ್ನ ಸೂಚಿಸುತ್ತೆ? ಸ್ವಲ್ಪ ಮಟ್ಟಿಗೆ ವಿದ್ಯುತ್ ಹರಿತಾ ಇದೆ ಅಂತ ಸೂಚಿಸುತ್ತೆ. ಇದು ಹೇಗೆ ಸಾಧ್ಯ ಆಯಿತು? ಕೆಲವು ಎಲೆಕ್ಟ್ರಾನ್ಗಳು ಸ್ವತಂತ್ರತೆಯನ್ನು ಪಡುತ್ತೆ, ಸ್ವತಂತ್ರತೆಯನ್ನು ಪಡೆದು ಪರಮಾಣುವಿಂದ ಬಿಟ್ಟು ಹೊರಗಡೆ ಬರುತ್ತೆ. ನೀವು ಆ ಹರಳಿನ ಎರಡು ಕಡೆ ಬ್ಯಾಟ್ರಿ ಕನೆಕ್ಟ್ ಮಾಡಿ ಒಂದು ಕಡೆ ನೆಗೆಟಿವ್ ಮತ್ತೊಂದು ಕಡೆ ಪಾಸಿಟಿವ್ ಮಾಡಿದಾಗ ಆ ಎಲೆಕ್ಟ್ರಾನ್ಗಳು ಪಾಸಿಟಿವ್ ಬ್ಯಾಟ್ರಿ ಕಡೆ ಅಟ್ರಾಕ್ಟ್ ಆಗಿ ಅಥವಾ ಆಕರ್ಷಣೆಗೊಂಡು ಆ ಕಡೆ ಆ ದಿಕ್ಕಿನಲ್ಲಿ ಚಲಿಸುತ್ತೆ. ಅದನ್ನ ನಾವೀಗ ನೋಡೋದು. ಅದೇ ರೀತಿ ರಂಧ್ರಗಳು ನೆಗೆಟಿವ್ ಕಡೆ ಹರಿಯುತ್ತೆ. ಎಲೆಕ್ಟ್ರಾನ್ಗಳು ಯಾವ ಕಡೆ ಹರ್ಕೊಂಡು ಹೋದವು? ಬ್ಯಾಟ್ರಿಯ ಪಾಸಿಟಿವ್ ಕಡೆ ಹರ್ಕೊಂಡು ಹೋದವು. ಅದೇ ರೀತಿ ರಂಧ್ರಗಳು ಬ್ಯಾಟ್ರಿಯ ನೆಗೆಟಿವ್ ಕಡೆ ಹರ್ಕೊಂಡು ಹೋಗುತ್ತೆ. ಅದನ್ನ ನೀವು ನೋಡಿ. ಎಲೆಕ್ಟ್ರಾನ್ ಈಗ ಮೊದಲು ರಂಧ್ರ ಎಲ್ಲಿತ್ತು? ಇಲ್ಲಿತ್ತು. ರಂಧ್ರ ಎಲ್ಲಿದೆ? ಇಲ್ಲಿದೆ. ಈಗ ಒಂದು ಎಲೆಕ್ಟ್ರಾನ್ ಇಲ್ಲಿಂದ ಇಲ್ಲಿಗೆ ಬಂದಾಗ ರಂಧ್ರ ಎಲ್ಲಿಗೆ ಹೋದಂಗಾಯ್ತು? ಮೊದಲು ಇಲ್ಲಿಗೆ ಬಂತು, ನಂತರ ಇಲ್ಲಿಗೆ ಬಂತು, ಇಲ್ಲಿಗೆ ಬಂತು. ರಂಧ್ರ ಕೂಡ ಚಲಿಸ್ದಂಗೆ ಆಗ್ತಾ ಇದೆಯೋ ಇಲ್ಲೋ? ಕಣಸತ್ತ ರಂಧ್ರ ಕೂಡ ಚಲಿಸ್ದಂಗೆ ಆಗತ್ತೋ ಇಲ್ಲೋ? ಎಲೆಕ್ಟ್ರಾನ್ಗಳು ಈ ದಿಕ್ಕಿನಲ್ಲಿ ಚಲಿಸೋದು, ಎಲೆಕ್ಟ್ರಾನ್ಗಳು ಪಾಸಿಟಿವ್ ಕಡೆ ಚಲಿಸೋದು, ರಂಧ್ರಗಳು ಈ ದಿಕ್ಕಿನಲ್ಲಿ ಚಲಿಸೋದು, ಹೌದಾ? ಸೊ ಈ ಸಿಲಿಕಾನ್ ಹರಳಿನಲ್ಲಿ ಎಲೆಕ್ಟ್ರಾನ್ಗಳು ಒಂದು ದಿಕ್ಕಿನಲ್ಲಿ ಹರ್ಕೊಂಡು ಹೋಗ್ತಾ ಇವೆ, ರಂಧ್ರಗಳು ಮತ್ತೊಂದು ದಿಕ್ಕಿನಲ್ಲಿ ಹರ್ಕೊಂಡು ಹೋದಂತೆ ಆಗುತ್ತೆ. ಸೊ ಏನಾಯ್ತು? ವಿದ್ಯುತ್ ಪ್ರವಾಹ ಅರೆವಾಹಕದಲ್ಲಿ ಯಾವ ರೀತಿ ಆಗಿದೆ? ಎಲೆಕ್ಟ್ರಾನ್ ಚಲನೆ ನೀವು ನೋಡಿದ್ರಿ, ಅದರಿಂದ ವಿದ್ಯುತ್ ಚಾಲನೆ ಸಾಧ್ಯ. ರಂಧ್ರಗಳು ಕೂಡ ವಿರುದ್ಧ ದಿಕ್ಕಿನಲ್ಲಿ ಚಲಿಸ್ದಂಗೆ ಆಯ್ತು, ಅವುಗಳ ಪ್ರವಾಹದಿಂದ ಕೂಡ ವಿದ್ಯುತ್ ಪ್ರವಾಹ ಆಗಬಹುದು. ಅಂದ್ರೆ ಒಟ್ಟು ವಿದ್ಯುತ್ ಅಂತ ಏನಿದೆ ಅರೆವಾಹಕದಲ್ಲಿ, ಅದು ಎರಡು ವಿಷಯಗಳನ್ನ ಕೂಡಿದಾಗ ಬರೋದು ಒಟ್ಟು ವಿದ್ಯುತ್ ಪ್ರವಾಹ. ಮೊದಲನೇ ವಿಷಯ ಯಾವುದು? ಎಲೆಕ್ಟ್ರಾನ್ ಚಲನೆಯಿಂದ ಆಗುವ ವಿದ್ಯುತ್ ಪ್ರವಾಹ, ಅದಕ್ಕೆ ನಾವು ಐಇ ಅಂತ ಕರಿಬಹುದು. ಐಇ ಅನ್ನೋದು ಎಲೆಕ್ಟ್ರಾನ್ ಚಲನೆಯಿಂದ ಆಗುವ ವಿದ್ಯುತ್ ಪ್ರವಾಹ. ರಂಧ್ರಗಳ ಚಲನೆಯಿಂದ ಆಗೋದು, ಅದಕ್ಕೆ ನಾವು ಐ ಎಚ್. ಐ ಎಚ್ ಅಂದ್ರೆ ಎಚ್ ಅನ್ನೋ ಅಕ್ಷರ ಎಲ್ಲಿಂದ ಬಂತು? ನಾನು ನಿಮ್ಗೆ ಇಂಗ್ಲಿಷ್ ನಲ್ಲಿ ಹೇಳಿದ್ದೆ, ಹೋಲ್ ಅಂದ್ರೆ ರಂಧ್ರ ಅಂತ. ಆಯ್ತಾ? ವಿದ್ಯುತ್ ಪ್ರವಾಹ ಆಗ್ತಾ ಇರೋದು ಎರಡು ಕಾರಣಗಳಿಂದ, ಎಲೆಕ್ಟ್ರಾನ್ ಚಲನೆಯಿಂದ ಮತ್ತು ರಂಧ್ರಗಳ ಚಲನೆ ಇಲ್ಲ, ಎರಡೂ ಕಾರಣದಿಂದ. ವಿದ್ಯುತ್ ಪ್ರವಾಹ ಆಗ್ತಾ ಇದೆ. ಅದಕ್ಕೆ ಒಟ್ಟು ಪ್ರವಾಹ ಎಷ್ಟು ಅಂತ ನಾವು ನೋಡಿದಾಗ ಈ ಎರಡು ಭಾಗಗಳನ್ನ ಕೂಡಿದಾಗ ಬರೋದು ತಿಳಿತಲ್ಲ, ಅರೆವಾಹಕಗಳಲ್ಲಿ ಎಲೆಕ್ಟ್ರಾನ್ ಚಲನೆಯಿಂದ ವಿದ್ಯುತ್ ಪ್ರವಾಹ ಆಗಬಹುದು ಮತ್ತು ರಂಧ್ರಗಳ ಚಲನೆಯಿಂದ ಕೂಡ ವಿದ್ಯುತ್ ಪ್ರವಾಹ ಆಗಬಹುದು.
ಮೊದಲನೇದಕ್ಕೆ ಐ ಇ ಅಂತ ಕರಿತೀವಿ, ಇನ್ನೊಂದನ್ನ ಐ ಎಚ್ ಅಂತ ಕರಿತೀವಿ. ಅದನ್ನ ಕೂಡಿದಾಗ ಬರೋದು ಒಟ್ಟು ವಿದ್ಯುತ್ ಪ್ರವಾಹ. ಮುಗಿದ ಈಗ ವಾಹಕ ಮತ್ತು ಅರೆವಾಹಕಗಳ ನಡುವೆ ಇರುವ ವ್ಯತ್ಯಾಸಗಳನ್ನು ನಾವು ಕಲಿಯೋಣ. ನಾನು ಬರಿತೀನಿ, ನೀವು ದಯವಿಟ್ಟು ಇದನ್ನು ಬರ್ಕೋಬಹುದು. ಈ ರೀತಿಯ ಪ್ರಶ್ನೆಗಳು ಬಹಳ ಸಾಮಾನ್ಯವಾಗಿ ಬಂದೇ ಬರುತ್ತೆ ಎಕ್ಸಾಮ್ನಲ್ಲಿ. ಮೊದಲನೇದೇನು, ವಾಹಕತೆ ಅಂದ್ರೆ ಅದು ವಾಹಕ ಅಂತ ನಾವು ಅದಕ್ಕೆ ಕರೆಯೋದೇ ಈ ಕಾರಣಕ್ಕೆ, ವಾಹಕತೆ ಅತಿ ಹೆಚ್ಚು. ಆದರೆ ಇದರಲ್ಲಿ ವಾಹಕತೆ ಕಡಿಮೆ. ಸುಲಭ ಅದು ನೆನಪಿಟ್ಕೊಳ್ಳೋದು, ವಾಹಕದಲ್ಲಿ ವಾಹಕತೆ ಹೆಚ್ಚು, ಅರೆವಾಹಕದಲ್ಲಿ ವಾಹಕತೆ ಕಡಿಮೆ. ಅದು ಮೊದಲನೆಯ ಒಂದು ವ್ಯತ್ಯಾಸ. ಇದರಲ್ಲಿ ರೋಧವು ಕಡಿಮೆ, ಆದರೆ ಇದರಲ್ಲಿ ಅದು ಎರಡನೆಯ ವ್ಯತ್ಯಾಸ. ಮೂರನೆಯ ವ್ಯತ್ಯಾಸ, ಬಿಸಿ ಆದಾಗ ವಾಹಕದ ತಾಪ ಜಾಸ್ತಿ ಆದಾಗ, ಅದರ ಟೆಂಪರೇಚರ್ ಜಾಸ್ತಿ ಆದಾಗ, ಬಿಸಿ ಆದಾಗ ಅದರ ರೋಧವು ಹೆಚ್ಚಾಗುತ್ತೆ. ಆದರೆ ಅರೆವಾಹಕದಲ್ಲಿ ಇದು ಬಿಸಿ ಆದಾಗ ರೋಧ ಕಡಿಮೆ ಆಗುತ್ತೆ. ಈ ಮೂರು ವ್ಯತ್ಯಾಸಗಳು ಬಹಳ ಮುಖ್ಯ. ವಾಹಕದಲ್ಲಿ ವಾಹಕತೆ ಹೆಚ್ಚು, ಅರೆವಾಹಕದಲ್ಲಿ ವಾಹಕತೆ ಕಡಿಮೆ. ವಾಹಕದಲ್ಲಿ ರೋಧ ಕಡಿಮೆ, ಅರೆವಾಹಕದಲ್ಲಿ ರೋಧ ವಾಹಕಗಳಿಗಿಂತ ಹೆಚ್ಚು. ಮೂರನೆಯ ವ್ಯತ್ಯಾಸ, ವಾಹಕ ಬಿಸಿ ಆದಾಗ ಅದರ ರೋಧ ಹೆಚ್ಚಾಗುತ್ತೆ, ಅರೆವಾಹಕದಲ್ಲಿ ಬಿಸಿ ಆದಾಗ ರೋಧ ಕಡಿಮೆಯಾಗುತ್ತೆ. ಇವತ್ತಿನ ಕ್ಲಾಸ್ನಲ್ಲಿ ವಾಹಕಗಳ ಬಗ್ಗೆ ಮಾತಾಡಿದ್ವಿ, ನಿರೋಧಕಗಳ ಬಗ್ಗೆ ಮಾತಾಡಿದ್ವಿ, ಎಲೆಕ್ಟ್ರಾನ್ ಚಲನೆಯ ಬಗ್ಗೆ ಮಾತಾಡಿದ್ವಿ, ನಂತರ ಅರೆವಾಹಕಗಳ ಬಗ್ಗೆ ಮಾತಾಡಿದ್ವಿ, ಸಿಲಿಕಾನಿನ ವೇಲೆನ್ಸಿ, ಸಿಲಿಕಾನಿನ ಹರಳಿನ ರಚನೆ, ಅದರ ಎಲ್ಲದರ ಬಗ್ಗೆ ನಾವು ಕಲ್ತ್ಕೊಂಡ್ವಿ. ಎಲೆಕ್ಟ್ರಾನ್, ಸ್ವತಂತ್ರ ಎಲೆಕ್ಟ್ರಾನ್ ಅಂದ್ರೆ ಏನು, ಅದು ಯಾವ ರೀತಿ ಹರಿಯುತ್ತೆ, ರಂಧ್ರಗಳು ಅಂದ್ರೆ ಏನು, ಕೋವೆಲೆಂಟ್ ಬಾಂಡ್ ಯಾವ ರೀತಿ ರಚನೆ ಆಗುತ್ತೆ, ಅದ್ರ ಬಗ್ಗೆ ಮಾತಾಡಿದ್ದೀವಿ. ವಾಹಕ ಮತ್ತೆ ಅರೆವಾಹಕಗಳ ನಡುವೆ ಇರುವ ವ್ಯತ್ಯಾಸವನ್ನ ನಾವು ಕಲ್ತಿದ್ದೀವಿ. ಮುಂದಿನ ಕ್ಲಾಸ್ ಅಲ್ಲಿ ಬಂದಾಗ ನಾವು ಇದನ್ನ ಮುಂದುವರಿಸಿ, ನಾವು ಹಿಂದೆ ಮಾತಾಡಿದ್ದು ಶುದ್ಧ ಅರೆವಾಹಕಗಳ ಬಗ್ಗೆ, ಮುಂದೆ ನಾವು ಮಾತಾಡಬೇಕಾಗಿರೋದು ಅಶುದ್ಧ ಅರೆವಾಹಕಗಳು. ಈ ವಿಷಯದ ಬಗ್ಗೆ ಚರ್ಚೆ ಮಾಡಿ ಮುಂದಿನ ಕ್ಲಾಸ್ ಅಲ್ಲಿ ಶುರು ಮಾಡೋಣ, ಆಯ್ತಾ? ಥ್ಯಾಂಕ್ ಯು ವೆರಿ ಮಚ್. See you in the next class. ಇವತ್ತು ಹೇಳಿದ್ದು ಅರ್ಥ ಆಯ್ತಾ?
ಕೇಳಿಸ್ತಾ, ನಡುವೆ ಸ್ವಲ್ಪ ಹೊತ್ತು ನಿಮ್ಗೆ ಚಿತ್ರ ಕಾಣಿಸ್ಲಿಲ್ಲ ನಿಜ, ಆದ್ರೆ ಮಿಕ್ಕಿದ್ದೆಲ್ಲ ನಾ ಹೇಳಿದ್ದ ಅರ್ಥ ಆಗ್ತಾ ಇತ್ತ? ನಾ ತೋರಿಸಿದ ಚಿತ್ರದಿಂದ ನಿಮ್ಗೆ ಅರ್ಥ ಮಾಡ್ಕೊಳ್ಲಿಕ್ಕೆ ಸಹಾಯ ಆಯ್ತಾ? ಸರಿ, ಕುಡೂರ್ನವ್ರಿಗೆ ಅರ್ಥ ಆಯ್ತಾ ಹೇಳಿದ್ದಿವತ್ತು? ಸುಮ್ಮನೆ ಕೈ ಎತ್ತಬೇಕಾಗಿಲ್ಲ, ಅರ್ಥ ಆಗಿದ್ರೆ ಮಾತ್ರ ಕೈ ಎತ್ತು. ಓಕೆ, ಆಲ್ ರೈಟ್, ಸರಿ, ಮುಂದಿನ ಕ್ಲಾಸಲ್ಲಿ ಮತ್ತೆ ಭೇಟಿ ಆಗೋಣ. ಗುಡ್ ಬೈ.